गुरोच्चरत्नाकर आत्मवैभवः सदा सदात्मज्ञनदीभिरभ्यः कृष्णावतारो हरिरेकसागरः कर्मणा वर्धते यो न कनीयांश्च कर्मणा निरनिष्टस्स न पातु निरवज्यो हयाननः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः नवार्ककान्तिं शरदिन्दुहासं सुवर्णकौशेयभृतं शुभाङ्गं प्रबोधमुद्राभयपद्महस्तं प्रणौमि विद्याकरसूर्यमध्वम् अभ्रमं भङ्गरहितम् अजरं विमलं सदा आनन्दतीर्थमतुलं भजेतापत्रयापहम् चित्रैपदेश्च गम्भीरैवाक्ये मानेरखण्डितैः गुरुभावं व्यञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौकाकरानहं वादिराजगुरुन्वन्देहयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। निन्ने दिवस ಆದಿತ್ಯವಾರವಾದ್ದರಿಂದ ಸಂಪೂರ್ಣ ಲಾಕ್ಡೌನ್ ಇದ್ದದರಿಂದ ಲೈವ್ ಕಾರ್ಯಕ್ರಮ ಕೊಡಲಿಕ್ಕೆ ಆಗಿರಲಿಲ್ಲ, ಅದರ ರೆಕಾರ್ಡೆಡ್ ಇದೆ, ಅದು ನಿನ್ನೆ ಪ್ರಸಾರ ಆಗಬೇಕಿತ್ತು, ತಾಂತ್ರಿಕ ತೊಂದರೆಯಿಂದಾಗಿ ಸ್ವಲ್ಪ ತಡ ಆಗಿದೆ, ಅದರ ಪ್ರಸಾರವೂ ಕೂಡ ಆಗಲಿಕ್ಕೆ ಉಂಟು. ಹೀಗೆ ಎರಡು ದಿವಸದ ಚಿಂತನೆಯನ್ನು ನಾವು ನಡೆಸಿದ್ದೇವೆ. ಇವತ್ತು ಮೂರನೇ ದಿವಸದ ಈ ಸರಣಿಯಲ್ಲಿ ರಾಮಾಶ್ವಮೇಧ, ರಾಮನ ಅಶ್ವಮೇಧದ ಕುದುರೆ ಎತ್ತ ಪಯಣವ ಬೆಳೆಸಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಆ ಅಶ್ವಮೇಧದ ಕುದುರೆಯ ನೆಪದಿಂದ ರಾಮ ಭಕ್ತರ ವಿಶೇಷವಾದ ಮಹಿಮೆಗಳು. ಆಚಾರ್ಯರು ಒಂದು ಮಾತು ಹೇಳುತ್ತಾರೆ, ಪ್ರಮುಖ ಶಾಸ್ತ್ರಗಳಲ್ಲಿ ಮಹಾಭಾರತ, ರಾಮಾಯಣ, ಭಾಗವತ ಇವುಗಳಲ್ಲಿ ವೈಷ್ಣವರ ಚರಿತ್ರೆಯನ್ನು ಹೇಳ್ತಾರೆ, ಉತ್ತಮ ವೈಷ್ಣವರ ಚರಿತ್ರೆ. ಶ್ರೇಷ್ಠರಾದ ಪ್ರಾಣದೇವರು, ಭಾರತೀದೇವಿ, ಶೇಷದೇವರು, ರುದ್ರದೇವರು ಇವರೆಲ್ಲರ ಚರಿತ್ರೆಯನ್ನು ಹೇಳ್ತಾರೆ, ವಿಷ್ಣು ಭಕ್ತರ ಚರಿತ್ರೆಯನ್ನು ಹೇಳ್ತಾರೆ. ಯಾಕೆ ಅಂತ ಆಚಾರ್ಯ ಹೇಳ್ತಾರೆ, ಚರಿತಂ ವೈಷ್ಣವಾನಾಂತು ವಿಷ್ಣುದ್ರೇಕಾಯ ಕಥ್ಯತೆ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ವಿಶೇಷವಾಗಿ ಪ್ರಚುರ ಮಾಡಲುಗೋಸ್ಕರವಾಗಿ ವೈಷ್ಣವರ ಚಾರಿತ್ರೆಯನ್ನು ಹೇಳ್ತದೆ ಅಂತ. ಅಲ್ಲಲ್ಲಲ್ಲಿ ಎಲ್ಲ ಗ್ರಂಥಗಳು ವೈಷ್ಣವರ ಚರಿತ್ರೆಯನ್ನು, ವಿಷ್ಣು ಭಕ್ತರ ಚರಿತ್ರೆಯನ್ನು ಹೇಳ್ತದಂತೆ. ಅದರಂತೆ ಈ ಅಶ್ವಮೇಧದ ಒಂದು ಯಾಗ, ಅದು ಈ ಯಾಗದ ಸಂದರ್ಭದಲ್ಲಿ ಕುದುರೆಯ ನೆಪದಿಂದ ಎಷ್ಟೆಷ್ಟು ವಿಷ್ಣು ಭಕ್ತರು, ರಾಮಭಕ್ತರು ಆವಾಗ ಲೋಕದಲ್ಲಿ ಇದ್ದರು. ನಮಗೆ ಅಯೋಧ್ಯೆ, ರಾಮ ಇಷ್ಟೇ ಗೊತ್ತು. ರಾಮನ ಭಕ್ತರು ಆ ಸಂದರ್ಭದಲ್ಲಿ ಎಲ್ಲೆಲ್ಲ ಹೇಗೆಲ್ಲ ವ್ಯಾಪಿಸಿಕೊಂಡಿದ್ದರು, ಎಂತಹ ರಾಮಭಕ್ತಿ ಆವಾಗ ಇತ್ತು ಎಂಬುದನ್ನು ಈ ಅಶ್ವಮೇಧ ಯಾಗದ ಒಂದು ಪ್ರಸಂಗದಲ್ಲಿ ನಮಗೆ ಪದ್ಮವಿಪುರಾಣ ಬಹಳ ಸುಂದರವಾಗಿ ಹೇಳ್ತಾ ಉಂಟು. ಅಂಥದ್ರಲ್ಲಿ ಒಂದು ಚರಿತ್ರೆ ಬರ್ತಾ ಉಂಟು, ಒಬ್ಬ ಶ್ರೇಷ್ಠನಾದಂಥ ಒಬ್ಬ ರಾಜನ ಚರಿತ್ರೆ. ಈ ಅಶ್ವಮೇಧದ ಕುದುರೆ ಚವನರ ಆಶ್ರಮವನ್ನು ದಾಟಿ ಮುಂದೆ ಹೋಗ್ತದೆ. ಹೋಗಬೇಕಾದರೆ ಶತ್ರುಘ್ನ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಪರ್ವತವನ್ನು ನೋಡ್ತಾನಂತೆ. ಅದು ಹೇಗಿತ್ತು ಅಂದರೆ, ಅದು ಜಲ ನಿರ್ಜರ ಸಂಕ್ಲಾದ ನಾನಾ ಧಾತುಕ ಭೂತಲಂ ಗೈರಿಕಾದಿ ಸದ್ಧಾತು ರಾಶಿರಂಗ ವಿರಾಜಿತಂ. ಅದೊಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಪರ್ವತ ಅಂತ. ಆ ಪರ್ವತವನ್ನು ನೋಡ್ತಾನೆ. ಆ ಪರ್ವತವನ್ನು ನೋಡುವ ಮೊದಲು ಆ ಯಾಗದ ಕುದುರೆ ಅದು ರತ್ನ ತಟಾಕ ಎಂಬಂತಹ ಊರಿಗೆ ಹೋಗ್ತದಂತೆ.
ಅಲ್ಲಿ ವಿಮಲ ಎಂಬಂತಹ ರಾಜ ಅದನ್ನು ಆಳ್ತಾ ಇದ್ದಾನಂತೆ. ಬಹಳ ಧರ್ಮಾತ್ಮನಾದ ರಾಜ ಅವನು, ಮಹಾದೊಡ್ಡ ರಾಮಭಕ್ತನಂತೆ ಅವನು, ರತ್ನ ತಟಾಕದ ಒಬ್ಬ ರಾಜ. ಅವನಿಗೆ ಆಳುಗಳು ಹೇಳ್ತಾರೆ ರಾಮನ ಕುದುರೆ ಬಂದಿದೆ ಅಂತ. ಅಷ್ಟು ಬಂದದ್ದೇ ತಡ ದಪ ದಪ ಓಡಿ ಬರ್ತಾನಂತೆ. ತನ್ನಲ್ಲಿದ್ದ ಎಲ್ಲ ಸಂಪತ್ತನ್ನು ತಗೊಂಡು ಬರ್ತಾನೆ, ಎಲ್ಲವನ್ನು ಕೊಟ್ಟು ಶತ್ರುಘ್ನ ಎದುರಲ್ಲಿ ಎಲ್ಲವೂ ಇದು ರಾಮನಿಗೆ ಅರ್ಪಿತ ಅಂತ ರಾಮಾರ್ಪಣವನ್ನು ಮಾಡ್ತಾನಂತೆ. ಅವನು ಹೇಳ್ತಾನೆ, ರಾಮಚಂದ್ರಾಭಿಧಾಂ ಶುತ್ವಾ ಸರ್ವಶ್ರುತಿ ಮನೋಹರಾಂ ಸರ್ವೇ ಪ್ರಣಮ್ಯ ತಂ ವಾಹಂ ದದುರ್ ವಸು ಮಹಾದನಂ. ರಾಮ ಚಂದ್ರನ ಹೆಸರು ಆ ಕುದುರೆಯಲ್ಲಿ ಬರೆದದ್ದು ನೋಡ್ತಾನವನು. ಅಷ್ಟಕ್ಕೆ ರಾಮನ ಹೆಸರನ್ನು ಬರೆದದ್ದು ನೋಡಿ ಆ ಕುದುರೆಗೆ ಉದ್ದಂಡ ನಮಸ್ಕಾರ ಮಾಡ್ತಾನಂತೆ. ನನ್ನ ಸ್ವಾಮಿಯಾದ ರಾಮನೇ ಬಂದ ಹಾಗೆ ಆಯಿತು. ಹಾಗಾಗಿ ಆ ಹೆಸರಿನಲ್ಲಿ ರಾಮನನ್ನು ಕಂಡಂತೆ ಅಂತಹ ಭಕ್ತ ಅವನು. ಅವನು ಎಲ್ಲವನ್ನು ಅರ್ಪಣೆ ಮಾಡಿ ರಾಮನ ದರ್ಶನಕ್ಕೋಸ್ಕರ ಕುದುರೆ ಹಿಂದೆ ಹೋಗ್ತಾ ಇದ್ದಾನೆ. ಮುಂದೆ ಆ ಕುದುರೆ ಮುಂದೆ ಹೋಗ್ತಾ ಹೋಗ್ತಾ ಇರಬೇಕಾದರೆ ಒಂದು ಅದ್ಭುತವಾದಂತಹ ಪರ್ವತವನ್ನು ನೋಡುತ್ತಾನೆ. ಅದ್ಭುತವಾದ ಪರ್ವತ. ಈ ಪರ್ವತದ ಕಥೆ ಹೇಳಿದಾಗ ನಮಗೆ ಬಹಳ ಮೈ ರೋಮಾಂಚನವಾಗ್ತದೆ. ಅಂತಹ ಪರ್ವತ ಅದು. ಶತ್ರುಘ್ನ ಆ ಏನು ಪರ್ವತ ಅಂತ ಸುಮತಿಗೆ ಆ ಮಂತ್ರಿಗೆ ಕೇಳ್ತಾನಂತೆ. ಏನು ಪರ್ವತ ಇದು, ಬಹಳ ಆಶ್ಚರ್ಯವಾಗ್ತಾ ಉಂಟು ಈ ಪರ್ವತ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇದೊಂದು ವಿಶಿಷ್ಟವಾದ ಪರ್ವತ ಅಂತ ಹೇಳ್ತಾನೆ. ಯಾಕೆಂದರೆ ನೀಲೋಯಂ ಪರ್ವತೋ ರಾಜನ್ ಪುರತೋ ಭಾತಿ ಭೂಮಿಪ ಮಹಾಶೃಂಗೈ ಮನೋಹಾರೈ ಸ್ಫಾಟಿಕಾದೈ ಸ್ಫಾಟಿಕಾದ್ಯೈ ಸಮಂತತಃ ಏನಂ ಪಶ್ಯಂತಿ ನೋ ಪಾಪಾಃ ಪರದಾರ ರತಾನರಾಃ ವಿಷ್ಣೋಃ ಗುಣಗಣಾಣ್ಯೇ ವೈ ನ ಮನ್ಯಂತೆ ನರಾಧಮಃ. ಇದೊಂದು ವಿಶಿಷ್ಟವಾದ ಪರ್ವತ. ಇದಕ್ಕೆ ನೀಲ ಪರ್ವತ ಅಂತ ಹೆಸರು. ಇದು ರತ್ನ ವೈಢೂರ್ಯ ಮಾಣಿಕ್ಯ ಇದನ್ನೆಲ್ಲ ತುಂಬಿದಂತಹ ಪರ್ವತ. ಈ ಪರ್ವತ ಎಲ್ಲರ ಕಣ್ಣಿಗೂ ಕಾಣಿಸುವುದಿಲ್ಲ, ವಿಶೇಷವಾದಂತಹ ವಿಷ್ಣು ಭಕ್ತರ ಕಣ್ಣಿಗೆ ಮಾತ್ರ ಕಾಣಿಸತಕ್ಕಂಥದ್ದು. ನೀನು ಅಂತಹ ವಿಷ್ಣು ಭಕ್ತ, ನಿನ್ನ ಕಣ್ಣಿಗೆ ಕಾಣಿಸ್ತೀನಿ, ಎಲ್ಲರ ಕಣ್ಣಿಗಿದು ಕಾಣಿಸುವುದಿಲ್ಲ. ಇಲ್ಲೇ ಸಮೀಪದಲ್ಲಿ ಗಂಗಾಸಾಗರ ಸಂಗಮ ಉಂಟು. ಈ ಗಂಗಾಸಾಗರ ಸಂಗಮದಲ್ಲಿ ಸ್ನಾನ ಮಾಡಿ ವಿಶೇಷವಾದಂತಹ ವಿಷ್ಣುವಿನ ಆರಾಧನೆ ಮಾಡಿದವರಿಗೆ ಮಾತ್ರ ಈ ಪರ್ವತ ಎಂಬತಕ್ಕಂಥದ್ದು ಕಾಣಿಸ್ತದೆ. ಇದು ಪುರುಷೋತ್ತಮ ಕ್ಷೇತ್ರ ಅಂತ ಹೇಳ್ತಾರೆ. ಪುರುಷೋತ್ತಮ ಕ್ಷೇತ್ರ ಅಂತ ಕರೆದಿದ್ದಾರೆ. ಇದರ ವಿಶೇಷ ಅಂದರೆ ಯಾರು ಈ ಪರ್ವತದ ಮೇಲೆ ಹೋಗ್ತಾರೋ, ಆ ಪುರುಷೋತ್ತಮ ದರ್ಶನ ಮಾಡ್ತಾರೋ, ಅವರು ಚತುರ್ಭುಜರಾಗ್ತಾರೆ, ಸಾರೂಪ್ಯ ರೂಪವಾದ ಮೋಕ್ಷ ಅವರಿಗೆ ಪ್ರಾಪ್ತಿಯಾಗ್ತದೆ. ಅಂತಹ ಒಂದು ವಿಶೇಷತೆ ಇದಕ್ಕೆ ಇದೆ ಅಂತ ಆ ಮಂತ್ರಿ ಹೇಳಿ ಇದರ ಒಂದು ಕಥೆಯನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ರತ್ನಗ್ರೀವ ಎಂಬಂತಹ ರಾಜ ಈ ಬೆಟ್ಟವನ್ನು ನೋಡಿ ಪಡೆದಂತಹ ಒಂದು ಪುಣ್ಯದ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಿಂದೆ ಒಂದು ಕಾಂಚಿ ಎಂಬಂತಹ ಒಂದು ನಗರ ಇತ್ತಂತೆ. ಆ ನಗರಕ್ಕೆ ರತ್ನಗ್ರೀವ ಅಂತ ಒಬ್ಬ ಅರಸ ಇದ್ದ. ಅವರೆಲ್ಲ ಆ ಪಟ್ಟಣದ ರಾಜ, ಪಟ್ಟಣದ ಪ್ರತಿಯೊಬ್ಬ ಮನುಷ್ಯರು ಹೇಗಿದ್ದರು ಅಂತ ಹೇಳ್ತಾರೆ ನೋಡಿ. ಅವರು ಸರ್ವಭೂತ ಹಿತೇ ಯುಕ್ತಾ ರಾಮಭಕ್ತಿಷು ಲಾಲಸಾ ಕ್ಷತ್ರಿಯ ರಣಕರ್ತಾರ ಸಂಗ್ರಾಮೇಪಿ ಅಪಲಾಯಿನ. ಅವರು ಎಲ್ಲರ ಮೇಲೆ ದಯೆ ಇತ್ತಂತೆ, ಸರ್ವಭೂತಗಳಲ್ಲಿಯೂ ಕೂಡ, ರಾಜನಿಗೂ ಅಲ್ಲಿಯ ಜನರಿಗೆ. ಯಾಕೆ ಅವರಿಗೆ ಆ ಗುಣ ಬಂತು ಅಂದರೆ ಅವರು ರಾಮಭಕ್ತರಾಗಿದ್ದರಂತೆ. ರಾಮನ ಗುಣ ಹೇಗೆ ಅಂದರೆ ಪಶು ಪಕ್ಷಿಗಳಲ್ಲಿಯೂ ಕೂಡ ಅವನು ದಯೆಯನ್ನು ತೋರಿಸ್ತಾ ಇದ್ದ ಅಂತ. ರಾಮ ಕಾಡಿಗೆ ಹೋಗಬೇಕಾದ್ರೆ ಪಶು ಪಕ್ಷಿಗಳು ಕೂಡ ಆಗ್ತವು ಅಂತ ಹೇಳ್ತಾರೆ. ಅಂತಹ ಕಾರುಣ್ಯ ರಾಮನ, ಅಂತಹ ರಾಮಭಕ್ತರಿವರಾಗಿದ್ದರು.
ಆ ರತ್ನಗ್ರೀವನ ರಾಜ್ಯದಲ್ಲಿ ಅವರೆಲ್ಲ ಅದರ ಫಲ ಅನುಭವಿಸ್ತಾ ಇದ್ದರು ಅಂತ ಹೇಳ್ತಾರೆ. ಇಂತಹ ವಿಶಿಷ್ಟವಾಗಿರತಕ್ಕಂತಹ ರಾಜ ಕುರುವಂತಿ ಕಥನಂ ರಾಮ ರಾಮೇತಿ ರಸನಾಗ್ರತಃ ಪ್ರಾಕೃತಃ ಕೇಪಿ ನೋ ಪಾಪಂ ಕುರುವಂತಿ ಮನಸಾತ್ರವೈ. ಅವರ ನಾಲಿಗೆ ಬೇರೆ ಏನೂ ಹೇಳ್ತಾ ಇರಲಿಲ್ಲ, ಅಲ್ಲಿಯ ಜನರ ನಾಲಿಗೆ ಕೇವಲ ರಾಮರಾಮೇತಿ ರಸನಾಗ್ರತ ರಾಮ ಅಂತ ರಾಮನಾಮವನ್ನು ಸದಾಕಾಲ ಅವರು ಪಠನ ಮಾಡ್ತಾ ಇದ್ದರಂತೆ. ಹೀಗೆ ಇಂತಹ ಪ್ರಜೆಗಳನ್ನು, ಇಂತಹ ಅದ್ಭುತವಾದ ರಾಮಭಕ್ತರನ್ನು ಆ ರತ್ನಗ್ರೀವನು ಕಾಂಚೀಪಟ್ಟಣದಲ್ಲಿ ಆಡ್ತಾ ಇದ್ದ. ಇಂತಹ ಸಂದರ್ಭದಲ್ಲಿ ಮಕ್ಕಳು ದೊಡ್ಡದಾಯಿತು, ಅವನಿಗೆ ಮಕ್ಕಳು ರಾಜ್ಯವನ್ನು ಆಳುವ ಒಂದು ಇದಕ್ಕೆ ಬಂದಿದ್ದಾರೆ, ಮಟ್ಟಕ್ಕೆ ಬಂದಿದ್ದಾರೆ. ಆವಾಗ ತನ್ನ ಹೆಂಡತಿಯನ್ನು ಕರೆದು ಹೇಳ್ತಾನೆ, ನೋಡು ನಾವು ಬೇಕಾದಷ್ಟು ರಾಜ್ಯವನ್ನು ಆಳಿಯಾಯಿತು, ರಾಜ್ಯದ ಸುಖವನ್ನೆಲ್ಲ ಅನುಭವಿಸಿ ಆಯಿತು, ಪ್ರಜೆಗಳ ಸೇವೆಯನ್ನು ಮಾಡಿ ಆಯಿತು, ಆದರೆ ಎಲ್ಲ ಇನ್ನೊಬ್ಬರಿಗೋಸ್ಕರವಾಗಿ ನಾವು ಇಷ್ಟು ಮಾಡಿ ಆಯಿತು, ನಮಗೋಸ್ಕರ ಏನು ಮಾಡಿಕೊಂಡಿಲ್ಲ. ಇನ್ನು ಅಂದರೆ ಸಂಪತ್ತಲ್ಲ, ಪುಣ್ಯ ಅರ್ಜನೆ ಆಗಿಲ್ಲ, ನಮಗೋಸ್ಕರ ನಾವು ಮಾಡತಕ್ಕಂತಹ ಪುಣ್ಯಾರ್ಜನೆಯಲ್ಲಿ ಪ್ರಥಮವಾದದ್ದು ಯಾವುದು ಅಂತ ಹೇಳಿದರೆ ಅವನು ಹೇಳ್ತಾರೆ, ವಿಶೇಷವಾಗಿ ಪರಂ ಮನೋರಥ ಸ್ವೇಕಸ್ತಿಷ್ಠತೆ ಮಾನಸೇ ಮಮ. ನಾನು ಮಾಡದಂತಹ ಒಂದು ದೊಡ್ಡ ಪುಣ್ಯ ಕೆಲಸ ನನ್ನ ಮನಸ್ಸಲ್ಲಿ ಕೊರಿತಾ ಉಂಟು. ಏನದು? ಪರಂ ತೀರ್ಥಂ ಮಯಾ ನಾದ್ಯ ಕೃತಂ ಪರಮಶೋಭನಂ. ನಾನು ತೀರ್ಥಯಾತ್ರೆಯನ್ನು ಮಾಡೇ ಇಲ್ಲ, ಯಾಕೆ? ಗರ್ಭವಾಸ ವಿರಾಮಾಯ ಕ್ಷಮಂ ಗೋವಿಂದ ಶೋಭಿತಂ ವೃತ್ತೋ ಜಾತೋಸ್ಮ್ಯಹಂ ತಾವತ್ ವಲೀ ಫಲಿತ ದೇಹವಾನ್ ಕರಿಷ್ಯಾನ್ ಮನೋಹಾರಿ ತೀರ್ಥ ಸೇವನ ಮಾತ್ರ. ಮುದುಕನಾಗಿ ಮೈ ಸುಕ್ಕಾಗಿ ತಲೆ ನೆರೆತು ಇನ್ನೇನು ನಾವು ಈ ಲೋಕದ ವಾರ್ತೆಯನ್ನು ಬಿಡಬೇಕೋ, ಅಷ್ಟಾದರೂ ತೀರ್ಥಯಾತ್ರೆಯನ್ನು ಮಾಡಿಲ್ಲ ಅಂತ ನಮ್ಮಂಥ ಪಾಪಿಷ್ಟು ಇನ್ನೊಬ್ಬರಿಲ್ಲ ಅಂತ. ಯಾಕಂದ್ರೆ ತೀರ್ಥಯಾತ್ರೆ ಅಂತಕ್ಕಂಥದ್ದು ಅಷ್ಟು ಪುಣ್ಯವನ್ನು ಕೊಡತಕ್ಕಂಥ ಒಂದು ಕೆಲಸ ಅಂತ. ಆದ್ದರಿಂದ ಭಗವಂತನಿಗೆ ಎಂತಹ ವಿಶೇಷವಾದಂತಹ ಪ್ರೀತಿದಾಯಕವಾದದ್ದು ತೀರ್ಥಯಾತ್ರೆ ಅಂದರೆ, ಅವನು ಹೇಳ್ತಾನೆ, ನ ಕರೋತಿ ಹರೇ ಪೂಜಾಂ ನನರೋ ಗೋವೃಷ ಸ್ಮೃತಃ ತಸ್ಮಾತ್ ಗಚ್ಚಾಮಿ ಭೋಭದ್ರೆ ತೀರ್ಥಯಾತ್ರಾಂ ಪ್ರತಿಕ್ರಿಯೆ. ಯಾರು ತೀರ್ಥಯಾತ್ರೆಯನ್ನು ಮಾಡಿ ಶ್ರೀಹರಿಯ ಸೇವೆಯನ್ನು ಮಾಡುವುದಿಲ್ಲವೋ ಅವನು ಯಾವುದಕ್ಕೂ ಉಪಯೋಗವಿಲ್ಲದ ಬಸವ ಅಂತ ಕರೆದಿದ್ದಾರೆ. ಎತ್ತು ಅಂತ, ಉಪಯೋಗ ಇಲ್ಲದ ಎತ್ತು ಅಂತ ನಾವಲ್ಲಿ ಹೇಳತಕ್ಕಂಥದ್ದು ಉಂಟಲ್ವಾ, ಈ ಕೋಣನಾಗಿ ಬೆಳೆದಿದ್ದು ಏನು ಉಪಯೋಗ ಇಲ್ಲ ಅಂತ, ಹಾಗೆ ಅಂತ ಹಾಗೆ ಕರೀತಾರೆ. ನ ಕರೋತಿ ಹರೇ ಪೂಜಾ ನ ಸ ನರಹ ಗೋವೃಷ ಸ್ಮೃತಃ. ಆದ್ದರಿಂದ ನಾವು ಮಾಡಬೇಕಾದ ಮೊದಲ ಕೆಲಸ ಅಂದರೆ ತೀರ್ಥಯಾತ್ರೆ. ಆದ್ದರಿಂದ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇನೆ. ಇಷ್ಟು ನಾನು ರಾಜನಾಗಿ ಒಬ್ಬನೇ ಹೋಗೋದು ಸರಿಯಲ್ಲ, ನನ್ನ ನಂಬಿದ ಪ್ರಜೆಗಳೆಲ್ಲ ಇದ್ದಾರೆ, ಹಾಗೆ ಅವರನ್ನು ಎಲ್ಲರನ್ನು ಕೂಡಿಕೊಂಡು, ಎಲ್ಲರಿಗೂ ಆ ಪುಣ್ಯ ಬರಲಿ, ಎಲ್ಲರನ್ನು ಕೂಡಿಕೊಂಡು ತೀರ್ಥಯಾತ್ರೆಗೆ ಹೋಗ್ತೇನೆ ಅಂತ ಹೇಳಿ ಒಂದು ದೊಡ್ಡ ಡಂಗುರವನ್ನು ಸಾರ್ತಾರಂತೆ. ಯಾರಿದ್ದರೆಲ್ಲರೂ ನಮ್ಮ ಜೊತೆಯಲ್ಲಿ ಹರಿಸೇವೆಗೋಸ್ಕರವಾಗಿ ತೀರ್ಥಯಾತ್ರೆ ಮಾಡ್ತಾ ಇದ್ದೀರಿ, ಬರಬೇಕು ಅಂತ, ಇಷ್ಟ ಇದ್ದವರೆಲ್ಲ ಅವ್ರ ಜೊತೆ ಬರಬಹುದು ಅಂತ ಹೀಗೆ ಹೇಳಿ ರಾತ್ರಿ ಮಲಗಿದ್ದಾನೆ. ಕನಸಿನಲ್ಲಿ ಒಬ್ಬ ದೊಡ್ಡ ಬ್ರಾಹ್ಮಣ ಬಂದು ಅವನಿಗೆ ಆಶೀರ್ವಾದ ಮಾಡಲು ಬಂತಂತೆ. ಮರುದಿವಸ ಬೆಳಿಗ್ಗೆ ಎದ್ದಿದ್ದಾನೆ, ಅವನ ಆಸ್ಥಾನದಲ್ಲಿ ಮಂತ್ರಿಗಳ ಹತ್ರ ಇದರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಒಬ್ಬ ವಿಶೇಷವಾದಂತಹ ಒಬ್ಬ ಸಾಧು ಬ್ರಾಹ್ಮಣ ಅಲ್ಲಿಗೆ ಬರ್ತಾನೆ. ಬಂದವನು ಅವನು ರಾಜ ಅವನಿಗೆ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು ಮಾಡಿದ್ದಾನೆ. ರಾಜನ ಹತ್ತಿರ, ರಾಜನು ಆ ಬ್ರಾಹ್ಮಣನ ಹತ್ತಿರ ಕೇಳ್ತಾ ಇದ್ದಾನೆ ಅಂತೇಳಿ,
ಬ್ರಾಹ್ಮಣನೇ, ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಸಂಸಾರ, ರಾಜ್ಯ ಭಾರ ಎಲ್ಲ. ಹಾಗಾಗಿ ನಾನು ಇನ್ನು ಮುಂದೆ ಭಗವಂತನ ವಿಶೇಷ ಅನುಗ್ರಹ ಸಂಪಾದನೆ ಮಾಡಬೇಕು ಅಂತ ತೀರ್ಥಯಾತ್ರೆ ಮಾಡಬೇಕು ಅಂತಿದ್ದೇನೆ. ಏನು ಮಾಡಲಿ, ಹೇಗೆ ತೀರ್ಥಯಾತ್ರೆ ಮಾಡಲಿ, ಯಾವ ತೀರ್ಥಕ್ಕೆ ಹೋಗಲಿ, ನೀನು ಎಲ್ಲ ತೀರ್ಥ ನೋಡಿ ಬಂದವನು, ನನಗೆ ಪುಣ್ಯವನ್ನು ಕೊಡತಕ್ಕಂಥ ಎಲ್ಲ ತೀರ್ಥದ ಪುಣ್ಯವನ್ನು ಕೊಡತಕ್ಕಂಥ ಒಂದು ಯಾತ್ರೆಯನ್ನು ಹೇಳು ಅಂತ ಆ ಬ್ರಾಹ್ಮಣನ ಹತ್ರ ಹೇಳ್ತಾನಂತೆ. ಆವಾಗ ಬ್ರಾಹ್ಮಣ ಹೇಳ್ತಾನೆ, ಶೃಣು ರಾಜೇಂದ್ರ ವಕ್ಷ್ಯಾಮಿ ಯತ್ಪೃಷ್ಟಂ ತೀರ್ಥ ಸೇವನಂ ಕಸ್ಯ ದೇವಸ್ಯ ಕೃಪಯ ಗರ್ಭಸ್ಯ ವಾರಣಂ ಭವೇತ್. ಯಾವ ಭಗವಂತನ ಉಪಾಸನೆಯಿಂದ, ಯಾವ ಭಗವಂತನ ಕ್ಷೇತ್ರವನ್ನು ದರ್ಶನ ಮಾಡುವುದರಿಂದ ನಮಗೆ ಮತ್ತೆ ಗರ್ಭವಾಸ ಬರುವುದಿಲ್ಲವೋ ಅಂತಹ ಭಗವಂತನ ಉಪಾಸನೆ ಆ ತೀರ್ಥಕ್ಷೇತ್ರವನ್ನು ಹೇಳ್ತೇನೆ ಅಂತ ಹೇಳಿ ಬ್ರಾಹ್ಮಣ ಹೇಳ್ತಾನೆ. ಸೇವ್ಯ ಶ್ರೀರಾಮಚಂದ್ರೋಸೌ ಸಂಸಾರ ಜ್ವರನಾಶನಕಃ ಪೂಜ್ಯ ಸ ಏವ ಭಗವಾನ್ ಪುರುಷೋತ್ತಮ ಸಂಹಿತಃ. ಪುರುಷೋತ್ತಮ ಎಂಬಂತಹ ಹೆಸರು ಅದು ಇದ್ದರೆ ಅದು ಕೇವಲ ಶ್ರೀರಾಮಚಂದ್ರನಿಗೆ ಮಾತ್ರ. ಇಡೀ ಸಂಸಾರದ ಭಯವನ್ನು ನಾಶ ಮಾಡುವಂತಹ ಶಕ್ತಿ ಅಂದರೆ ಅದು ಶ್ರೀರಾಮಚಂದ್ರ ಮಾತ್ರ. ಹಾಗಾಗಿ ಅಂತಹ ಶ್ರೀರಾಮಚಂದ್ರ ನಾಮವನ್ನು ಸ್ಮರಣೆ ಮಾಡು, ಅವನ ಆರಾಧನೆಯನ್ನು ಮಾಡು. ಇಂತಹ ಭಗವಂತನನ್ನು ಆರಾಧನೆ ಮಾಡ್ತಾ ನಾನು ಅನೇಕ ರಾಮಚಂದ್ರನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಅವನ ಪಟ್ಟಣವಾದ ಅಯೋಧ್ಯ, ಸರಯೂ ನದಿ, ಗೋಕರ್ಣ, ಆವಂತಿ, ಇಮಲಾ, ಕಾಂಚಿ, ರೇವಾ, ಸಾಗರಗಾಮಿನಿಯಾಗಿರತಕ್ಕ ನದಿಗಳು ಇವುಗಳನ್ನೆಲ್ಲ ನಾನು ನಾನಾ ವಿಧವಾದ ದ್ವಾರಾವತಿ ಇದೆಲ್ಲವನ್ನೂ ಕೂಡ ನಾನು ಕುರುಕ್ಷೇತ್ರ, ಸಮಂತ ಪಂಚಕ ಇದೆಲ್ಲವನ್ನು ದರ್ಶನ ಮಾಡಿಕೊಂಡು ಬಂದಿದ್ದೇನೆ. ಕೊನೆಗೆ ಕಾಶಿಯನ್ನು ದರ್ಶನ ಮಾಡಿ ಬಂದಿದ್ದೇನೆ. ಈ ರೀತಿಯಾಗಿ ನಾನಾ ವಿಧವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿ ಬಂದಿದ್ದೇನೆ. ಆದರೆ ನನಗೆ ಒಂದು ಮಾತ್ರ ಅದ್ಭುತವಾಗಿರತಕ್ಕಂಥ ಅನುಭವ ಆಯಿತು ಒಂದು ಕ್ಷೇತ್ರ. ಅದು ಯಾವುದು? ರಾಜನ್ ಶೃಣು ತ್ವಂ ಯದ್ವೃತ್ತಂ ನೀಲೇ ಪರ್ವತ ಸಪ್ತಮಿ. ನೀಲವೆಂಬಂತಹ ಒಂದು ಗಂಗಾಸಾಗರ ಸಂಗಮ ಏನಿದೆ ಅಲ್ಲಿ ಇರತಕ್ಕಂತಹ ನೀಲ ಪರ್ವತ ಏನಿದೆ ಅದರ ವಿಷಯದ ಬಗ್ಗೆ ಮಾತ್ರ ನಿಮಗೆ ಅದ್ಭುತವಾದಂಥ ಅನುಭವ ಅಂತ ಅದನ್ನು ಹೇಳ್ತೇನೆ ಕೇಳು ಅಂತ ಆ ಬ್ರಾಹ್ಮಣ ಹೇಳ್ತಾನೆ. ಅದಕ್ಕೆ ರಾಜ ಏನದು ಹೇಳಿದಾಗ, ನಾನು ಈಗ ಸಂಚಾರವನ್ನು ಮಾಡ್ತಾ ಹೋಗಬೇಕಾದರೆ ಗಂಗೆಯ ನೀರಿನಿಂದ ಪರಿಶುದ್ಧವಾದಂತಹ ನೀಲ ಪರ್ವತವನ್ನು ನೋಡಿದ್ದೆ. ಆ ನೀಲ ಪರ್ವತದ ಹತ್ರ ಹೋದೆ. ಆಶ್ಚರ್ಯ ಅಂದರೆ ಆ ಪರ್ವತದ ಬುಡದಲ್ಲಿ ಒಂದಿಷ್ಟು ಬಿಲ್ಲವರು, ಬೇಟೆಯನ್ನು ಆಡತಕ್ಕಂತಹ ಬಿಲ್ಲವರಿದ್ದರಂತೆ. ಅವರೆಲ್ಲ ಚತುರ್ಭುಜರಾಗಿದ್ದರಂತೆ. ವಿಷ್ಣುವಿನ ರೂಪ, ಸುಂದರವಾದ ರೂಪ, ಚತುರ್ಭುಜರು. ಬಹಳ ಆಶ್ಚರ್ಯ ಆಯ್ತಂತವನಿಗೆ. ಅವರಲ್ಲಿ ಪ್ರಶ್ನೆ ಮಾಡ್ತಾನಂತೆ, ಏ ನಿಮಗೆ ಹೇಗೆ ಈ ಚತುರ್ಭುಜ ಪ್ರಾಪ್ತಿಯಾದ ಇಂತಹ ವಿಶೇಷವಾಗಿರತಕ್ಕಂತಹ ಪುಣ್ಯ ವಿಶೇಷ ನಿಮಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ತಾನಂತೆ. ವೈಕುಂಠವಾಸಿಗಳ ರೂಪ ಇದು, ಈ ರೂಪ ನಿಮಗೆ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವರು ಹೇಳ್ತಾನೆ, ಅಯ್ಯೋ ನಿನಗೆ ಗೊತ್ತಿಲ್ವಾ ಇದೆಲ್ಲ ಆ ನೀಲ ಪರ್ವತದ ಮಹಿಮೆ ಅಂತ ಹೇಳ್ತಾರೆ ಆ ಬಿಲ್ಲವರು. ಹೇಗೆ ಅಂತ ಕೇಳಿದಾಗ, ಇದು ಒಮ್ಮೆ ನಮ್ಮ ಒಬ್ಬ ಜಾತಿಯ ಒಬ್ಬ ಹುಡುಗ, ಬಿಲ್ಲವ ಹುಡುಗ, ಅವನು ಒಮ್ಮೆ ಈ ಬೆಟ್ಟದ ಮೇಲೆ ಹತ್ತಾನಂತವನು. ಬೆಟ್ಟದ ಮೇಲೆ ಹತ್ತಿ ಹೋದಾಗ ಅಲ್ಲೊಂದು ಒಳ್ಳೆಯ ದೇವಸ್ಥಾನ, ಅತ್ಯಂತ ಶ್ರೇಷ್ಠವಾದ ದೇವಸ್ಥಾನ, ಚತುರ್ಭುಜನಾದ ಪುರುಷೋತ್ತಮನ ದೇವಸ್ಥಾನ. ಆ ದೇವಸ್ಥಾನ ಎಂಬತಕ್ಕಂಥದ್ದೇನಿದೆ ಅದು ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಬಂದಲ್ಲಿ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಬ್ರಹ್ಮಾದಿ ದೇವತೆಗಳು ಪೂಜೆಯನ್ನು ಮಾಡತಕ್ಕಂಥದ್ದೇನಿದೆ ನೀಲ ಪರ್ವತದಲ್ಲಿ, ಬ್ರಹ್ಮಾದಿ ದೇವತೆಗಳು ಮಾಡತಕ್ಕಂಥ ಪೂಜೆ. ಒಮ್ಮೆ ಈ ಹುಡುಗ ಹೋದಾಗ ಆ ದೇವತೆಗಳೆಲ್ಲ ಪೂಜೆಯನ್ನು ಮಾಡಿ ತಮ್ಮ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಹೋಗಬೇಕಾದರೆ ಆ ದೇವರಿಗೆ ಅರ್ಪಣೆ ಮಾಡಿದ ಒಂದು ಪ್ರಸಾದದ ಒಂದು ನೈವೇದ್ಯದ ತುಂಡು ಕೆಳಗೆ ಬಿತ್ತಂತೆ. ಅದನ್ನು ಆ ಹುಡುಗ ತಿಂದುಬಿಟ್ಟ. ತಿಂದ ಮರುಕ್ಷಣ ಆ ದೇವರ ದರ್ಶನ ಮಾಡಿ ಆ ಪ್ರಸಾದ ಸ್ವೀಕಾರ ಮಾಡಿದ್ದಾನೆ. ಚತುರ್ಭುಜನಾಗಿಬಿಟ್ಟಂತೆ, ಬಹಳ ಸುಂದರನ ಚತುರ್ಭುಜನಾಗಿಬಿಟ್ಟಂತೆ. ಆಶ್ಚರ್ಯವಾಗಿ ನಾವೆಲ್ಲ ಅವನನ್ನು ಕೇಳಿದಾಗ ಇದನ್ನು ಹೇಳ್ತಾ ನಾವೆಲ್ಲ ಮತ್ತೆ ಹೋದಿವಿ ಅಲ್ಲಿಗೆ. ನಮಗೂ ಆ ದರ್ಶನ ಆಯಿತು ಬೆಟ್ಟ, ನಮಗೂ ಅಲ್ಲಿ ಪುರುಷೋತ್ತಮ ದರ್ಶನ ಆಯಿತು, ನಮಗೂ ಅಲ್ಲಿ ಭಕ್ತಿಯಿಂದ ದೇವತೆಗಳು ಬಿಟ್ಟು ಹೋಗಿರ್ತಕ್ಕಂಥ ಪ್ರಸಾದ ಸಿಕ್ತು, ನಾವೆಲ್ಲ ಅದನ್ನು ಸ್ವೀಕಾರ ಮಾಡಿದೆವು, ಅದಕ್ಕೆ ಚತುರ್ಭುಜರಾಗಿದ್ದೇವೆ ಅಂತ ಆ ನೀಲ ಪರ್ವತದ ಮಹಿಮೆಯನ್ನು ಆ ಬಿಲ್ಲವರು ಹೇಳ್ತಾರೆ.
ಇದರ ಅರ್ಥ ಭಗವಂತ ಮೋಕ್ಷವನ್ನು ಕೊಡುವುದು ಅಂತ ಹೇಳಿದರೆ ಒಂದು ಬ್ರಾಹ್ಮಣ ಜಾತಿಗೆ ಮಾತ್ರ ಕೊಡ್ತಾನೆ ಅಂತಲ್ಲ. ಭಗವಂತ ಮೋಕ್ಷ ಎಲ್ಲ ಭಕ್ತರೇ ಕೊಡ್ತಾನೆ, ಯಾರೇ ಆಗಿರಲಿ, ಯಾವ ಜಾತಿಯಲ್ಲೇ ಇರಲಿ, ಎಲ್ಲ ಜಾತಿಯವರಿಗೂ ಕೂಡ ಭಗವಂತ ಮೋಕ್ಷವನ್ನು ಕೊಟ್ಟೇ ಕೊಡ್ತಾರೆ. ಇದು ನಮ್ಮ ಸಿದ್ಧಾಂತ. ಹಾಗಾದರೆ ಭಗವಂತ ಮೋಕ್ಷವನ್ನು ಕೊಡಬೇಕಾದ್ರೆ ಏನು ಆಗಿರಬೇಕು, ಏನು ಬೇಕು ನಮ್ಮಲ್ಲಿ, ಯೋಗ್ಯತೆ ಏನು? ಜಾತಿ, ಐಶ್ವರ್ಯ, ಅಧಿಕಾರ ಯೋಗ್ಯತೆ ಅಲ್ಲ, ಕೇವಲ ಭಗವಂತನ ಮೇಲೆ ಮಾಡತಕ್ಕಂಥ ಭಕ್ತಿ. ಆ ಭಕ್ತಿ, ಜ್ಞಾನ, ವೈರಾಗ್ಯ, ಇದರಿಂದ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಈ ಬಿಲ್ಲವರು ಅಂತಹ ವಿಶಿಷ್ಟವಾದಂತಹ, ಅಂದರೆ ಅವರು ಜನ್ಮಾಂತರದಲ್ಲಿ ಜ್ಞಾನ ಸಂಪಾದನೆ ಮಾಡಿರ್ತಾರೆ, ಯಾವುದೋ ಜನ್ಮದ ಕರ್ಮದಿಂದ ಅವರು ಇಲ್ಲಿ ಬಿಲ್ಲವರ ಅಂದರೆ ಬೇಟೆಯನ್ನು ಆಡುವವರಾಗಿ ಆ ಕರ್ಮವನ್ನು ಮಾಡ್ತಿರ್ತಾರೆ. ಆದರೂ ಅವರು ಸಜ್ಜೀವರು, ಹಾಗಾಗಿ ಅವರಿಗೆ ಭಗವದ್ ಅನುಗ್ರಹ ಈ ಜನ್ಮದಲ್ಲಿ ಆಗುವ ಯೋಗ ಇತ್ತು. ಅವರು ಬಿಲ್ಲವರು ಅಂತ ಅನುಗ್ರಹ ಮಾಡದೆ ಕೂತಿಲ್ಲ ಭಗವಂತ, ಅವರ ಯೋಗ್ಯತೆಯನ್ನು ನೋಡಿದ, ಅವರ ಸಾಧನೆಯನ್ನು ನೋಡಿದ, ಅವರಿಗೆ ಅನುಗ್ರಹವನ್ನು ಮಾಡಿದ. ಹೀಗೆ ಪ್ರತಿಯೊಂದೂ ಕೂಡ ಅವರವರ ಯೋಗ್ಯತೆ, ಅವರವರ ಸಾಧನೆಗೆ ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹ ಆಗ್ತದೆ ಅಂತ ಇಲ್ಲಿ ಭಗವಂತ ತೋರಿಸಿಕೊಟ್ಟಿದ್ದಾರೆ. ಅಂತಹ ವಿಶಿಷ್ಟವಾದ ಪುರುಷೋತ್ತಮ ಕ್ಷೇತ್ರ ಆ ನೀಲಪರ್ವತ. ಹೀಗೆ ಆ ಬ್ರಾಹ್ಮಣನಿಗೆ ಆ ಬಿಲ್ಲವರು ಕಥೆಯನ್ನು ಹೇಳಿದ ಕೂಡಲೇ ಅಲ್ಲಿ ಬ್ರಾಹ್ಮಣನು ಹೇಳ್ತಾನೆ, ನನಗೂ ಕೂಡ ಅಂದರೆ ಆ ಚತುರ್ಭುಜಗಳು ಅಲ್ಲಿ ಏನಿದೆ ಅವರಿಗೆ ಇಚ್ಛೆ ಆಗುತ್ತೆ, ಬೇಕಾದ ಚತುರ್ಭುಜ ಬರ್ತದೆ, ಬೆಳೆದು ಹೋಗ್ತದೆ, ಹಾಗಿರ್ತದೆ ಚತುರ್ಭುಜ ಕ್ರಮ. ಹಾಗೆ ಈ ಬ್ರಾಹ್ಮಣನು ಅವನೂ ಕೂಡ ಅಲ್ಲಿ ಹೋಗ್ತಾನಂತೆ, ಅಲ್ಲಿ ಹೋಗಿ ಆ ನೀಲಪರ್ವತದಲ್ಲಿ ಪುರುಷೋತ್ತಮನ ದರ್ಶನ ಮಾಡ್ತಾನೆ, ಅವನಿಗೂ ಚತುರ್ಭುಜ ಪ್ರಾಪ್ತಿ ಆಗ್ತದೆ. ಅಥವಾ ನೋಡು ನನ್ನ ಚತುರ್ಭುಜವನ್ನು ನೋಡು ಅಂತ ತೋರಿಸ್ತಾನೆ ರಾಜನಿಗೆ. ರಾಜ, ಆ ಕ್ಷೇತ್ರ ಏನಿದೆ ಅದು ಪರಮ ಪವಿತ್ರವಾದ ಕ್ಷೇತ್ರ, ನಿಮಗೆ ಆ ನೀಲಪರ್ವತ ದರ್ಶನ ಆಗಿಸ್ತಾನೆ, ನಿನ್ನ ತೀರ್ಥಕ್ಷೇತ್ರದ ಪರಿಪೂರ್ಣ ಫಲ ಆಗ್ತಾ ನೀನು ಮೋಕ್ಷವನ್ನೇ ಹೊಂದುತ್ತೀನಿ ನೀನು, ಅದನ್ನು ನೀನು ಹೋಗು, ನಾನೂ ಜೊತೆಗೆ ಬರ್ತೇನೆ ಹೋಗುವ ಅಂತ ಹೇಳ್ತಾನೆ. ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ಬ್ರಾಹ್ಮಣ. ರಾಜನಿಗೆ ಬಹಳ ಸಂತೋಷ ಆಗ್ತದೆ, ಹಾಗಾದರೆ ನಾನು ಆ ಕ್ಷೇತ್ರ ಹತ್ರ ಹೋಗಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅವನು ತೀರ್ಥಕ್ಷೇತ್ರ ಎಂಬತಕ್ಕಂಥದ್ದೇನಿದೆ ಅದನ್ನು ಹೋಗುವ ಮೊದಲು ತೀರ್ಥಕ್ಷೇತ್ರಕ್ಕೆ ಹೋಗುವ ಕ್ರಮವನ್ನು ಹೇಳು ಅಂತ ಹೇಳ್ತಾನೆ ಬ್ರಾಹ್ಮಣವಾದ ರಾಜ. ತೀರ್ಥಯಾತ್ರೆಗೆ ಹೋಗುವ ಕ್ರಮವನ್ನು ಹೇಳು ಅಂತ. ಬ್ರೂಹಿ ತತ್ತೀರ್ಥಯಾತ್ರಾಯಾಮ್ ವಿಧಿಂ ಶ್ರುತಿ ಸಮನ್ವಿತಂ, ವೇದೋಕ್ತವಾಗಿರತಕ್ಕಂತಹ ಒಂದು ತೀರ್ಥಯಾತ್ರೆಯ ಕ್ರಮವನ್ನು ಹೇಳು ಅಂತ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ರಾಜ ತೀರ್ಥಯಾತ್ರೆಗೆ ಹೋಗುವುದು ಅಂದರೆ ಪಿಕ್ನಿಕ್ಕಿಗೆ ಹೋಗುವುದಾಗಲ್ಲ, ದಮ್ಮತ್ ಮಾಡಲಿಕ್ಕೆ ಹೋಗುವುದಲ್ಲ ತೀರ್ಥಯಾತ್ರೆ. ವಲೀ ಫಲಿತ ದೇಹೋ ವಾ ಯೌವನೇನ ಅನ್ವಿತೋಪಿ ವಾ ಜ್ಞಾತ್ವಾ ಮೃತ್ಯು ಮನಿಹಿ ತೀರ್ಯಂ ಹರಿಂ ಶರಣಮಾವ್ರಜೇ. ಅಂದರೆ ಮುದುಕನಾಗಿರಲಿ ಯುವಕನಾಗಿರಲಿ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಬೇಕಂತೆ ಅಂತೇಳಿದರೆ, ನನ್ನನ್ನಾಗಲಿ ಇವನನ್ನಾಗಲಿ ಯಾರನ್ನೇ ಆಗಲಿ ಮೃತ್ಯು ಬಿಟ್ಟಿಲ್ಲ, ನಾವು ಇವತ್ತಲ್ಲ ನಾಳೆ ಮೃತ್ಯುವಿನ ಬಾಯಿ ವಶವಾಗುವವರೇ. ಹಾಗಾದರೆ ಪ್ರತಿ ಜನ್ಮದಲ್ಲೂ ಈ ಮೃತ್ಯುವನ್ನು ಮೃತ್ಯು ನಮ್ಮನ್ನು ಬಿಡುವುದಿಲ್ಲ ಅಂತಾದರೆ ಮೃತ್ಯುವು ಬರದಂತಹ ಜನ್ಮವನ್ನು ನಾವು ಪಡೆಯಬೇಕು ಎಂಬಂತಹ ಯೋಚನೆಯನ್ನು ಮಾಡಬೇಕಂತ ಪ್ರತಿಯೊಬ್ಬರು ಕೂಡ. ಅದು ಹೇಗೆ ಹೇಳಿದರೆ, ತತ್ಕೀರ್ತನೆ ತಚ್ಛ್ರವಣೆ ವಂದನೆ ತಸ್ಯ ಪೂಜನೆ ಮತಿರೇವ ಪ್ರಕರ್ತವ್ಯ ನಾನ್ಯತ್ರ ವನಿತಾದಿಷು. ತೀರ್ಥಕ್ಷೇತ್ರದ ಯಾತ್ರೆ ಮಾಡ್ತೀನಿ ಅಂದರೆ ಏನರ್ಥ ಅದು? ಏನು ಜಸ್ಟ್ ಫಾರ್ ಚೇಂಜ್ ಅಲ್ಲ, ಮನೆಯಲ್ಲಿ ಕೂತು ಕೂತು ಬೇಜಾರಾಗಿದೆ, ಎಲ್ಲಾದರೂ ಒಂದು ಮಜಾ ಮಾಡಿ ಬರ್ಬೋದು, ಗಮ್ಮತ್ತು ಮಾಡಿ ಬರ್ಬೋದು, ಹೋಗೋಣ ಹರಿದ್ವಾರಕ್ಕೆ ಹೋಗೋಣ, ಬದ್ರಿಗೆ ಹೋಗೋಣ, ಕಾಶಿಗೆ ಹೋಗೋಣ. ಹೋಗೋ ಮೊದಲೇ 5-star ಹೋಟ್ಲೇ ಆಗಬೇಕು, ನಮಗೆ ಒಳ್ಳೆ ಹೋಟ್ಲಲ್ಲಿ ಒಳ್ಳೆ ಊಟ ಇರಬೇಕು, ಹೀಗೆಲ್ಲ ತೀರ್ಮಾನ ಮಾಡಿಕೊಂಡು ತೀರ್ಥಕ್ಷೇತ್ರಕ್ಕೆ ಹೋದರೆ ಒಂದಿಷ್ಟು ಪಾಪ ಸಂಪಾದನೆ ಮಾಡಲಿಕ್ಕಷ್ಟೇ ತೀರ್ಥಕ್ಷೇತ್ರದಲ್ಲಿ. ತೀರ್ಥಕ್ಷೇತ್ರಕ್ಕೆ ಹೋಗುವ ಮೊದಲು ನಾವು ತೀರ್ಮಾನ ಮಾಡಬೇಕಂತ ಹೇಳಿದರೆ, ಈ ದೇಹದ
ಸುಖ ಎಂಬತಕ್ಕಂಥದ್ದು ಶಾಶ್ವತ ಅಲ್ಲ. ನಿಜವಾಗಿಯೂ ಭಗವಂತನ ಅನುಗ್ರಹ ನಮಗೆ ಆಗಬೇಕು. ಹಾಗಾಗಿ ಮಾನಸಿಕವಾಗಿ ಭಗವಂತನನ್ನೇ ನೆನೆಸಿಕೊಂಡು, ಬಾಯಿಯಲ್ಲಿ ಭಗವಂತನ ನಾಮವನ್ನು ಸ್ಮರಣೆ ಮಾಡಿಕೊಂಡು, ಕಿವಿಯಲ್ಲಿ ಭಗವಂತನ ನಾಮವನ್ನು ಕೇಳಿಕೊಂಡು, ಹೀಗೆ ಭಗವಂತನ ಮೇಲೇ ಮನಸ್ಸಿಟ್ಟು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕಂತ. ಸರ್ವಂ ನಶ್ವರಮಾಲೋಕ್ಯ ಕ್ಷಣಸ್ಥಾಯಿ ಸುಖ ದುಃಖ ಸುಖ ದುಃಖದಂ ಜನ್ಮ ದುಃಖ ಜರಾದೀತಂ ಭಕ್ತಿಂ ಭಕ್ತಿವಲ್ಲಭಂ ಅಚ್ಯುತಂ. ಈ ಭಗವಂತನ ನೆನೆಸಿಕೊಂಡು ನಾವು ಹೋಗಬೇಕಂತೆ. ತೀರ್ಥಕ್ಷೇತ್ರದ ಯಾತ್ರೆ ಮಾಡತಕ್ಕಂಥದ್ದು ಯಾಕೆ ಅಷ್ಟು ಪುಣ್ಯ ಅಂತ ಹೇಳ್ತಾ ಇದ್ದಾರೆ ಇವರು. ಎಲ್ಲ ದೇಹದ ಎಲ್ಲ ಇಂದ್ರಿಯಗಳಿಗೂ ಕೂಡ ಚಾರ್ಜ್ ಕೊಡ್ತದಂಥದ್ದು, ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳ ಪಾಪವನ್ನು ಪರಿಹಾರ ಮಾಡ್ತದಂತೆ. ತೀರ್ಥಕ್ಷೇತ್ರದಲ್ಲಿ ಅನಂತ ಸಾಧು ಸಜ್ಜನಿರುತ್ತೆ, ಅವರ ದರ್ಶನ ಆಗ್ತದಂತೆ. ಪಾವನ ನದಿಗಳಲ್ಲಿ ಸ್ನಾನ ಆಗ್ತದೆ. ಭಗವಂತನ ವಿಶಿಷ್ಟವಾದಂತಹ ಋಷಿ ಮುನಿಗಳಿಂದ ಪ್ರತಿಷ್ಠಿತವಾದಂತಹ ಸ್ವಯಂ ವ್ಯಕ್ತವಾದಂತಹ ಮೂರ್ತಿಗಳ ದರ್ಶನವಾಗ್ತದೆ. ಇಂದ್ರಿಯಗಳಿಂದ ಭಗವಂತನ ನಾಮಸ್ಮರಣೆ, ಕೀರ್ತನೆ, ಶ್ರವಣ ಇತ್ಯಾದಿಗಳೆಲ್ಲ ಆಗ್ತದೆ. ಹೀಗಾಗಿ ಎಲ್ಲ ಇಂದ್ರಿಯಗಳು ಪರಿಪೂರ್ಣವಾಗಿ ಪವಿತ್ರವಾಗುವ ತೀರ್ಥಕ್ಷೇತ್ರದ ಯಾತ್ರೆಯಿಂದ. ಆದ್ದರಿಂದ ತೀರ್ಥೇಶು ಲಭ್ಯತೆ ಸಾಧು ರಾಮಚಂದ್ರ ಪರಾಯಣ ಯದ್ದರ್ಶನ ನೃಣಾಂ ಪಾಪರಾಶಿದಾಹ ಸೂಕ್ಷಿಣಿ. ರಾಮನ ನಾಮವೇ ಪಾಪಕ್ಷಯ ಮಾಡುವುದು, ಅಂತಹ ರಾಮನ ನಾಮ ಜಪ ಮಾಡತಕ್ಕಂತಹ ಸಜ್ಜನರ ಪಾಪ ಸಜ್ಜನರ ದರ್ಶನ ಆಯಿತು ಅಂತಾರೆ ತೀರ್ಥಕ್ಷೇತ್ರದಲ್ಲಿ. ಎಂತಹ ಪಾಪ ಎಂಬತಕ್ಕಂಥ ಕ್ಷಯ ಆಗಬಹುದು. ರಾಮನಾಮವನ್ನು ಸ್ಮರಣೆ ಮಾಡುವ ತೀರ್ಥಕ್ಷೇತ್ರ ಎಲ್ಲ ತೀರ್ಥಕ್ಕಿಂತ ಉತ್ತಮವಾದ ತೀರ್ಥ ಆಗಿದೆ. ನೋಡಿ, ನಾವೆಲ್ಲ ತೀರ್ಥಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರ ಬಹಳ ಉತ್ತಮ ಕ್ಷೇತ್ರ ಅಂತ ಹೇಳ್ತೇವೆ. ಯಾಕೆ ಅದು ರುದ್ರನ ಮಹಾಶ್ಮಶಾನ, ಯಾಕೆ ಅದು ಅವಿಮುಕ್ತ ಮೋಕ್ಷ, ಕಾಶಿ ವರ್ಣಾನ್ ಮೋಕ್ಷ ಅಂತ ಹೇಳ್ತಾರೆ. ಯಾಕೆ ಅಂದರೆ ರುದ್ರದೇವರು ಆ ಮಹಾಶ್ಮಶಾನದಲ್ಲಿ ನಿರಂತರ ರಾಮತಾರಕ ಮಂತ್ರ ಜಪವನ್ನು ಮಾಡ್ತಾ ಸಂಚಾರ ಮಾಡ್ತಾರೆ. ಅಲ್ಲಿ ಮರಣ ಹೊಂದುವವನ ಕಿವಿಯಲ್ಲಿ ರಾಮತಾರಕ ಮಂತ್ರ ಜಪವನ್ನು ಉಪದೇಶ ಮಾಡ್ತಾರೆ. ಆದ್ದರಿಂದ ಆ ಕ್ಷೇತ್ರ ಅಷ್ಟು ಪರಮ ಪವಿತ್ರವಾದ ಕಾಶಿ ಕ್ಷೇತ್ರ. ಎಲ್ಲಿ ರಾಮನ ವಿಶೇಷವಾದ ನಾಮಸ್ಮರಣೆ ಆಗ್ತದೋ ಆ ಕ್ಷೇತ್ರ ಅತ್ಯಂತ ಪರಮ ಪವಿತ್ರವಾದ. ತೀರ್ಥೇಶು ಲಭ್ಯತೆ ಸಾಧು ರಾಮಚಂದ್ರ ಪರಾಯಣ ಯದ್ದರ್ಶನ ನೃಣಾಂ ಪಾಪರಾಶಿದಾಹ ಸುಶುಕ್ಷಣಿ ತಸ್ಮಾತ್ ತೀರ್ಥೇಶು ಗಂತವ್ಯಂ ನರೈ ಸಂಸಾರ ವೀರುಭಿ ಪುಣ್ಯೋದಕೀ ಸತತಂ ಸಾಧುಶ್ರೇಣಿ ವಿರಾಜಿಸು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಹೋಗುವಾಗ ಹೇಗೆ ಹೋಗಬೇಕು? ವಿರಾಗಂ ಜನಯೇತ್ ಪೂರ್ವಂ, ಮೊದಲು ಈ ಸಂಸಾರದಲ್ಲಿ ವಿಷಯ ಸುಖಗಳಲ್ಲಿ ವೈರಾಗ್ಯ ಬರಬೇಕಂತ ತೀರ್ಥಕ್ಷೇತ್ರಕ್ಕೆ ಹೋಗುವ ಮೊದಲು. ಅಸತ್ಯಭೂತಂ ತಜ್ಞಾತ್ವ ಹರಿಂ ಮನಸಾಸ್ಮರ, ಇದೆಲ್ಲವೂ ಕೂಡ ಕ್ಷಣಿಕ ಅಂತ ತಿಳ್ಕೊಳ್ಬೇಕಂತ. ನಶ್ವರ ಅಂತ ನಿಜವಾಗಿ ಶಾಶ್ವತನವಾದ ಹರಿ ಒಬ್ಬನೇ ತಿಳ್ಕೊಂಡು, ಕ್ರೋಶಮಾತ್ರಂ ತಥೋಗತ್ವ ರಾಮರಾಮೇತಿ ಚ ಬ್ರುವನ್, ತೀರ್ಥಕ್ಷೇತ್ರಕ್ಕೆ ಹೋಗಬೇಕಂತ. ಒಂದು ಮೂರು ಕ್ರೋಶಗಳಷ್ಟು ದೂರ ಹೋಗಿ ರಾಮನ ವಿಶೇಷ ಜಪವನ್ನು ಮಾಡಿ ಕ್ಷೌರಾದಿಗಳನ್ನು ಮಾಡಬೇಕಂತ ತೀರ್ಥಕ್ಷೇತ್ರಕ್ಕೆ ಹೋದ ಕೂಡಲೇ. ಯಾಕೆ ಕ್ಷೌರವನ್ನು ಮಾಡಬೇಕು ತೀರ್ಥಕ್ಷೇತ್ರದಲ್ಲಿ ಹೋದ ಕೂಡಲೇ ಅಂತಂದರೆ, ಮನುಷ್ಯಾಣಾಂಚ ಪಾಪಾನಿ ತೀರ್ಥಾನಿ ಪ್ರತಿಗಚ್ಚತಾಂ ಕೇಶಮಾಶ್ರಿತ್ಯ ತಿಷ್ಟಂತಿ ತಸ್ಮಾತ್ ತದ್ವಪನಂ ಚರೇತ್. ನಮ್ಮ ಮನುಷ್ಯನ ಪಾಪಗಳು ಕೂದಲಲ್ಲಿ ಮತ್ತು ಉಗುರಿನಲ್ಲಿರ್ತದೆ, ನಾವು ಮಾಡಿದ ಪಾಪಗಳು. ಹಾಗಾಗಿ ನಾವು ತಲೆಯನ್ನು ಈ ಭಾಗ ಮಾತ್ರ ಪುಣ್ಯ, ಯಾಕೆಂದರೆ ಇದು ಪುಣ್ಯ ಪುರುಷನ ಸ್ಥಾನ ಮತ್ತು ಭಗವಂತನ ಸ್ಥಾನ, ಶಿಖ ಸ್ಥಾನ, ಪುಣ್ಯ ಪುರುಷ ಅಲ್ಲಿರ್ತಾನೆ. ಇದೆಲ್ಲ ಕೂದಲುಗಳೆಲ್ಲ ಇಲ್ಲಿ ಬರೋದೆಲ್ಲ ಪಾಪಕ್ಕೆ ದ್ಯೋತಕ, ಉಗುರು ಪಾಪ ದ್ಯೋತಕ್ಕೆ. ತಲೆ ಕೂದಲನ್ನು ಮನೆಯ ಒಳಗೆ ಬೀಳಬಾರದು. ಎಷ್ಟು ಕೆಲವು ಕೂದಲು ಅನ್ನಕ್ಕೆ ಬಿದ್ದರೂ ತ್ಯಾಜ್ಯ ಅಂತ ಹೇಳ್ತಾರೆ. ಕೂದಲು ಹೊರಗಡೆಯಲ್ಲಿ ಕಟ್ ಮಾಡಿದ ಬಂದ ಸ್ನಾನ ಮಾಡಬೇಕು, ಯಾಕೆಂದರೆ ಅಷ್ಟು ನಾವು ಕೂದಲು ಪಾಪ ಹಾಕಿ ದ್ಯೋತಕರನ್ನು ತೆಗೆದು ಕೂಡಲೇ ಕೆಳಗೆ ಬಿದ್ದು ಕೂಡಲೇ ಅದು ಯಾರ ಕೂದಲು ಕೆಳಗೆ ಬಿದ್ದು ಅವರು ಪಾಪಿಷ್ಟರಾಗಿರ್ತಾರಂತೆ. ಅವರನ್ನು ನಾವು ಸ್ನಾನವನ್ನು ಮಾಡಿ ಮತ್ತೆ ಪವಿತ್ರರಾಗುವುದು ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ ದೇವರ ಪ್ರಾರ್ಥನೆ ಮಾಡುವಾಗ, ಹೋಮದಲ್ಲಿ ಪೂರ್ಣಾಹುತಿ ಮಾಡುವಾಗ ತಲೆಗೆ ಎಲ್ಲ ತಲೆಯ ಮೇಲೆ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆಂದರೆ ಕೂದಲು ಪಾಪದ ದ್ಯೋತಕ, ಅದು ಕಾಣಿಸಬಾರದು. ಹಾಗಾಗಿ ಕೇಶಮಾಶಿತ್ತ ತಸ್ಮಾತ್ ವಪನಂ ಚರೇತ್. ಯಾರು ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೋ ಅವರು ಪಾಪವನ್ನು ಕಳೆದುಕೊಂಡು ಅಲ್ಲಿಗೆ ಹೋಗಬೇಕು. ಮತ್ತೆ ದೇಹದ ಒಳಗಿದ್ದ ಪಾಪ ಎಂಬತಕ್ಕಂಥ ಪರಿಹಾರ ಕಾಪಿಷ್ಣ ಬೇರೆ, ಮೊದಲು ನಮ್ಮಿಂದ ಆಗತಕ್ಕಂಥ ಪುಣ್ಯ ಕೆಲಸ ಮಾಡ್ಕೊಂಡು ಹೋಗಬೇಕು. ಅದರಲ್ಲಿ ಮೊದಲು ಪಾಪ ಕಳ್ಕೊಳ್ಳುವಂತಹ ಒಂದು ಕ್ರಮ ಅಂದರೆ ಕೇಶರಾಶಿಯನ್ನು ವಪನ ಮಾಡತಕ್ಕಂಥದ್ದು.
ಹಾಗಾಗಿ ಹೀಗೆ ವಪನವನ್ನು ಮಾಡಿ ವಿಧಿನಾ ಗಚ್ಚತಾಂದ್ರಣಾಂ ಫಲವಾಪ್ತಿ ವಿಶೇಷತಃ ತಸ್ಮಾ ಸರ್ವ ಪ್ರಯತ್ನೇನ ತೀರ್ಥಯಾತ್ರೆ ವಿಧಿ ಈ ರೀತಿಯಾಗಿ ಯಸ್ಯ ಹಸ್ತೌ ಚ ಪಾದೌ ಚ ಮನಶ್ಚೈವ ಸುಸಂಹಿತಂ ವಿದ್ಯಾ ತಪಶ್ಚ ಕೀರ್ತಿಶ್ಚ ಸತೀರ್ಥ ಫಲಮಷ್ಟುದೇ. ತೀರ್ಥಯಾತ್ರೆಗೆ ಯಾವಾಗ ಹೋದಾಗ ಹೆಚ್ಚು ಪುಣ್ಯ ಅಂದರೆ ಯಾರ ಕೈ ಕಾಲು ಮನಸ್ಸು ಎಲ್ಲ ಗಟ್ಟಿಯಾಗಿರ್ತದೋ ಆವಾಗ ಹೋಗಬೇಕು. ಕೈಕಾಲು ಬಿದ್ದ ಮೇಲೆಲ್ಲ ಕೈ ಕಾಲು ಮನಸ್ಸೆಲ್ಲ ಗಟ್ಟಿಯಾಗಿರ್ತದಲ್ಲ ಆವಾಗಲೇ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು. ಅದು ಕೂಡ ಹರೇ ಕೃಷ್ಣ ಹರೇ ಕೃಷ್ಣ ಭಕ್ತವತ್ಸಲ ಗೋಪತೆ ಶರಣ್ಯ ಭಗವನ್ವಿಷ್ಣು ಮಾಂಪಾಹಿ ಬಹು ಸಂಸ್ಕೃತಿ. ತೀರ್ಥಕ್ಷೇತ್ರವನ್ನು ಮಾಡುವಾಗ ಈ ಮಂತ್ರ ಹೇಳ್ತಾ ಹೋಗಬೇಕು. ಅದರ ವಿಶಿಷ್ಟವಾದ ಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ ಭಕ್ತವತ್ಸಲ ಗೋಪತೆ ಶರಣ್ಯ ಭಗವನ್ವಿಷ್ಣು ಮಾಂ ಪಾಹಿ ಬಹು ಸಂಸ್ಕೃತಿ. ಇತಿಬ್ರುವಂ ರಸನಯ ಮನಸಾಚ ಹರಿಂ ಸ್ಮರಂ. ಹೀಗೆ ಹೇಳ್ತಾ ತೀರ್ಥಯಾತ್ರೆ ಮಾಡಬೇಕು. ಹೇಗೆ ಮಾಡಿದರೆ ಪುಣ್ಯ? ಪಾದಚಾರಿ ಗತಿಂ ಕುರಿಯಾತ್ ತೀರ್ಥಂ ಪ್ರತಿ ಮಹೋದಯಂ. ನಡ್ಕೊಂಡು ಹೋಗಬೇಕು, ಪಾದಯಾತ್ರೆ ಮಾಡಬೇಕು ತೀರ್ಥಕ್ಷೇತ್ರ, ಅದು ಅತ್ಯಂತ ಪುಣ್ಯ. ಇನ್ನು ಯಾನೇನ ಗಚ್ಚನ್ ಪುರುಷ ಸಮಭಾಗ ಫಲಂ ಲಭೇತ್. ತೀರ್ಥಕ್ಷೇತ್ರಕ್ಕೆ ಗಾಡಿಯಲ್ಲಿ ಹೋದ ಅಂತಾದರೆ ಅರ್ಧ ಫಲ ಬರ್ತದೆ, ಪೂರ್ತಿ ಫಲ ಇಲ್ಲ. ಹಾಗೆ ಅಂತ ಎತ್ತಿನ ಗಾಡಿಯಲ್ಲಿ ಹೋಗಲೇಬಾರ್ದು. ಎತ್ತಿನ ಪಲ್ಲಕ್ಕಿಲ್ಲ ಪರವಾಗಿಲ್ಲ, ಎತ್ತಿನ ಗಾಡಿಯಲ್ಲಿ ಹೋಗಬಾರ್ದು. ಯಾಕೆಂದರೆ ಯಾನೇನ ಗಚ್ಚನ್ ಪುರುಷ ಸಮಭಾಗ ಫಲಂ ಲಭೇತ್ ಉಪಾನಭ್ಯಾಮ್ ಚತುರ್ಥಾಂಶ. ಮೆಟ್ಟು ಹಾಕ್ಕೊಂಡು ಹೋಗಬಾರ್ದಂತೆ, ಮೆಟ್ಟು ತೆಗೆದು ಹೋಗಬೇಕು. ಮೆಟ್ಟು ಹಾಕ್ಕೊಂಡು ಹೋದರೆ ನಾಲ್ಕನೇ ಒಂದು ಫಲ ಅಷ್ಟೆ. ಗೋಯಾನೆ ಗೋ ಹಸುವನ್ನು ಕಟ್ಟಿಕೊಂಡು ಹಸುವಿನ ಶಕಟವನ್ನು ಗಾಡಿಯಲ್ಲಿ ಹೋದೆವು ಅಂತಾದರೆ ಗೋವಧದ ಫಲ ಅಂತ, ಅದರಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಇನ್ನು ವ್ಯವಹಾರ ತೃತೀಯ ಅಂಶ. ಕೆಲವರು ತೀರ್ಥಯಾತ್ರೆಗೆ ಅಂತ ಹೋಗುವುದಿಲ್ಲ, ವ್ಯವಹಾರಕ್ಕೆ ಹೋಗಿರ್ತಾರೆ. ಹೋದಾಗ ತೀರ್ಥ ಸಿಕ್ತು ಅಂತ ಒಂದು ತೀರ್ಥ ಸ್ನಾನ ಮಾಡ್ತಾರೆ, ಅವರಿಗೆ ಪೂರ್ಣ ಫಲ ಇಲ್ಲ, ಮೂರನೇ ಒಂದು ಭಾಗ. ಇನ್ನು ಸೇವ್ಯ ಯಾರೋ ತೀರ್ಥಕ್ಷೇತ್ರಕ್ಕೆ ಹೋಗುವವರ ಸೇವೆ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ, ಅಂದರೆ ದುಡ್ಡು ತಗೊಂಡು ಸೇವೆ ಮಾಡಲಿಕ್ಕೆ ಹೋಗಿರ್ತಾರೆ, ಅವನಿಗೆ ಒಂದು ಸಣ್ಣ ಭಾಗ ಫಲ, ಅರ್ಧ ಫಲಂ ಲಭೆಯಿತು. ಅಷ್ಟಮ ಭಾಗ ಎಂಟರ ಒಂದು ಭಾಗ. ಅನಿಚ್ಛೆಯ ಅವಜಂಸ್ತತ್ರ, ಕೆಲವೊಮ್ಮೆ ಇಚ್ಛೆಯೇ ಇಲ್ಲ, ಒತ್ತಾಯಕ್ಕೆ ಹೋಗುದು, ಯಾರೋ ಒತ್ತಾಯಕ್ಕೆ ಇನ್ನೊಬ್ಬರ ಒತ್ತಾಯಕ್ಕೆ, ಅವನಿಗೂ ಅರ್ಧ ಫಲ ಉಂಟು, ಫಲ ಇಲ್ಲ ಅಂತ ಅರ್ಧ ಫಲ ಉಂಟು. ಯಥಾಯಥಂ ಪ್ರಕರ್ತವ್ಯ ತೀರ್ಥಾನಾಂ ಅಭಿಯಾತ್ರಿಕ ಪಾಪಕ್ಷಯ ಭವತ್ತೇವ ವಿಧಿದಿಷ್ಟ ವಿಶೇಷತಃ. ಆದರೆ ಒಂದು, ನೀವು ಹೇಗೇ ಹೋಗು, ತೀರ್ಥಕ್ಷೇತ್ರ ಮಾಡಿದರೆ ಪಾಪ ಅಂತೂ ನಾಶ ಆಗ್ತದೆ, ಪುಣ್ಯ ಬರತಕ್ಕಂಥದ್ದು ಕಮ್ಮಿ ಇರ್ಬೋದು. ಪಾಪ ಅಂತೂ ನೀವು ಯಾನದಲ್ಲಿ ಹೋಗಿ ಇನ್ನೊಂದರಲ್ಲಿ ಹೋಗಿ ಬೆಟ್ಟ ಹಾಕ್ಕೊಂಡು ಹೋಗಿ ಏನು ಮಾಡಿದ್ರು ಕೂಡ ನಿಮ್ಮ ಪಾಪ ನಾಶ ಆಗ್ತದೆ. ಒಳ್ಳೆಯ ಮನಸ್ಸಿನಿಂದ ಹೋದರೆ, ಭಗವಂತ ಈ ಮಂತ್ರ ಹೇಳ್ತಾ ಸ್ಮರಣೆ ಮಾಡ್ತಾ ಹೋದರೆ ಪಾಪಕ್ಷಯ ಅಂತೂ ಆಗ್ತದೆ, ಪುಣ್ಯ ಲಭ ಪ್ರಾಪ್ತಿಯಾಗತಕ್ಕಂಥದ್ದು ಕಮ್ಮಿ ಆಗ್ತದೆ ಅಂತ ಹೀಗೆ ಹೇಳ್ತಾರೆ. ಇಂದ ಯಥಾಯಥಂ ಪ್ರಕರ್ತವ್ಯ ತೀರ್ಥ ಅಭಿಯಾತ್ರಿಕ ಪಾಪಕ್ಷಯ ಭವತ್ಯೇವ ವಿಧಿದೃಷ್ಟ್ಯಾ ವಿಶೇಷತಃ. ಇಂದ ಅಲ್ಲಿ ಹೋದ ಮೇಲೆ ತತ್ರ ಸಾಧೂನ್ ನಮಸ್ಕುರ್ಯಾತ್ ಪಾದವಂದನ ಸೇವನೈಹಿ, ಅಲ್ಲಿರತಕ್ಕಂಥ ಸಜ್ಜನರ ಸೇವೆಯನ್ನು ಮಾಡಬೇಕಂತೆ. ತತ್ವಾರ ಹರಿಭಕ್ತಿರಿಹಿ ಪ್ರಾಪ್ಯತೆ ಪುರುಷೋತ್ತಮೇ. ಈ ರೀತಿಯಾಗಿ ಮಾಡಬೇಕು ಅಂತ ರಾಜನಿಗೆ ತೀರ್ಥಯಾತ್ರೆ ವಿಧಿಯನ್ನು ಆ ಬ್ರಾಹ್ಮಣ ಹೇಳ್ತಾನೆ. ಅದರಂತೆ ಇತಿ ವಾಚಂ ಸಮಾಕರ್ಣ್ಯ ವಂದೇ ಚರಣೋ ಮಹಾನ್. ರಾಜ ಆ ಬ್ರಾಹ್ಮಣ ನಮಸ್ಕಾರ ಮಾಡಿ ತಾನು ಕೂಡ ಎಲ್ಲ ಮಂತ್ರಿ ಆಮೇಲೆ ಪ್ರಜೆಗಳನ್ನೆಲ್ಲ ಕಟ್ಟಿಕೊಂಡು ಅವರು ತೀರ್ಥಯಾತ್ರೆಗೆ ಹೊರಡ್ತಾರಂತೆ. ಹಾಗೆ ಎಲ್ಲ ಜಾತಿಯವರು ಹೊರಟಿಗೆ ಎಲ್ಲ ಹೇಳ್ತಾರೆ ಎಂತೆಂದವರು ಹೊರಟಿದ್ರು ಅಂತ. ಎಲ್ಲ ರಜಕಾ ಮಕಾ ಚರ್ಮಕಾ ಕ್ಷೌದ್ರಾಹ ಕಿರಾತಾಹ ಭಿತ್ತಿಕಾರಕಾಹ ಸೂಚಿವೃತ್ಯಾಚ ಜೀವಂತಹ ತಾಂಬೂಲ ಕ್ರಯಕಾರಕಾಹ ಬೀಡದ ಅಂಗಡಿಯವರು, ಐರನ್ ಹಾಕುವವರು, ದೋಬಿ ಕೊಡುವವರು, ಈ ರೀತಿಯಾಗಿ ಚಿತ್ರ ಬಿಡಿಸುವವರು, ಚಿತ್ರ ಮಾಡುವವರು, ಮರದ ಕೆಲಸ ಮಾಡುವವರು, ಬಡಗಿಗಳು, ಚಿನ್ನ ಕೆಲಸ ಮಾಡುವರು ಎಲ್ಲರೂ ಕೂಡ ರಾಜನ ಜೊತೆಯಲ್ಲಿ ತೀರ್ಥಯಾತ್ರೆಗೆ ಹೊರಟಿದ್ದಾರಂತೆ. ಹೀಗೆ ನಾನಾ ವಿಧವಾಗಿರತಕ್ಕಂಥವರು ರಾಜನ ಜೊತೆಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ರಾಜನು ಹೀಗೆ
ಒಂದು 3 ಕ್ರೋಶ ಪ್ರಯಾಣ ಮಾಡಿದ್ದಾನೆ, ಆಮೇಲೆ ನಿಂತು ಅಲ್ಲಿ ನಿಂತು ಆಮೇಲೆ ಕ್ಷೌರವನ್ನೆಲ್ಲ ಮಾಡಿಸಿಕೊಂಡಿದ್ದಾನಂತೆ, ಆಮೇಲೆ ಮುಂದೆ ಹೋಗ್ತಾ ಇದ್ದಾನೆ. ಹೀಗೆ ಹೋಗಬೇಕಾದರೆ ಮಧ್ಯದಲ್ಲಿ ಬೇರೆ ಬೇರೆ ತೀರ್ಥಗಳು ಸಿಗ್ತವೆ ಅಂತ ಹೇಳ್ತಾರೆ. ಮತ್ತು ಪ್ರಥಮ ಪ್ರಮುಖ ವಿಶೇಷವಾಗಿ ಗಂಡಕಿ ನದಿ ಎಂಬುದು ಅಲ್ಲಿ ಸಿಗ್ತದಂತೆ. ಹೋಗಬೇಕಾದ ರಾಜ ಆ ಗಂಡಕಿ ನದಿಯಲ್ಲಿ ಮುಳುಗಿ ಅಲ್ಲಿ ಸಾಲಿಗ್ರಾಮದ ಮಹಿಮೆಯನ್ನು ಆ ಬ್ರಾಹ್ಮಣ ತುಂಬ ಹೇಳ್ತಾನೆ. ಸಾಲಿಗ್ರಾಮದ ಪೂಜೆಯನ್ನು ಹೇಗೆ ಮಾಡಬೇಕು, ಸಾಲಿಗ್ರಾಮದ ಪೂಜೆ ಮಾಡಿದರೆ ಎಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ, ಎಂಥವರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರೋ ವೇದಪತಿಸ್ಥಿತ ಸಾಲಿಗ್ರಾಮಂ ಪೂಜಯತ್ವ ಗೃಹಸ್ಥ ಮೋಕ್ಷಮಾಪ್ನೀಯ ಅಂತ ಹೇಳಿ ಎಲ್ಲರೂ ಕೂಡ ಸಾಲಿ ಒಳ್ಳೆಯ ಭಗವಂತನ ಭಕ್ತರು ಯಾರು ವೇದ ಉದಿತವಾದ ಮಾರ್ಗದಲ್ಲೇ ಇರ್ತಾರೋ ಅಂತಹ ಎಲ್ಲ ಜಾತಿಯವರು ಕೂಡ ಸಾಲಿಗ್ರಾಮದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾರೆ. ಆದರೆ ಯಾವತ್ತೂ ಕೂಡ ಸ್ತ್ರೀಯರು ಮಾತ್ರ ಸಾಲಿಗ್ರಾಮವನ್ನು ಮುಟ್ಟಿ ಪೂಜೆಯನ್ನು ಮಾಡಬಾರದು, ಪಾಪಕ್ಕೆ ಕಾರಣವಾಗುತ್ತೆ. ಮಜಾತು ವೈ ಸ್ತ್ರೀಯ ಕಾರ್ಯಂ ಸಾಲಗ್ರಾಮಸ್ಯ ಪೂಜನಂ ಭರ್ತೃಹೀನಾತ ಸುಭಗಾಹ ಸ್ವರ್ಗಲೋಕ ಹಿತೇಶಿಣಿ. ಯಾರೂ ಕೂಡ ಮುಟ್ಟಬಾರದು. ಮೋಹಾತ್ ಸ್ಪೃಷ್ಟ್ವಾದ ಮಹಿಳಾ ಜನ್ಮಶೀಲ ಗುಣಾನ್ವಿತ ಹಿತ್ವಾ ಪುಣ್ಯ, ಏನಾದರೂ ಮೋಹದಿಂದ ಸಾಲಿಗ್ರಾಮವನ್ನು ಮುಟ್ಟಿಬಿಟ್ಲು ಅಂತಾದರೆ ಹೆಣ್ಣು ಅವಾಗ ಅದರಿಂದ ದೊಡ್ಡ ಅನರ್ಥ ಆಗ್ತದಂತೆ. ಅವರಿಗೆ ಅವರ ಪಾಪ ಪುಣ್ಯಗಳೆಲ್ಲ ನಾಶವಾಗಿ ದೊಡ್ಡ ಪಾಪ ರಾಶಿಯೇ ಸಂಚಯವಾಗಿ ಹೋಗ್ತದಂತೆ. ಆದ್ದರಿಂದ ಸ್ತ್ರೀಯರು ಸಾಲಿಗ್ರಾಮದ ಮೇಲೆ ಯಾವುದೇ ವಿಧವಾದ ಪುಷ್ಪ ಆಮೇಲೆ ತುಳಸಿ ಗಂಧ ಇತ್ಯಾದಿ ಯಾವುದು ಅರ್ಪಣೆ ಮಾಡಬಾರದು ಅಂತ, ನೈವೇದ್ಯ ಯಾವುದನ್ನು ಕೂಡ ಅರ್ಪಣೆ ಮಾಡಬಾರದು ಅಂತ ಹೇಳ್ತಾರೆ. ಹೀಗೆ ಅವರು ಇದನ್ನೆಲ್ಲ ಗಂಡನ ಮುಖಾಂತರವಾಗಿ ಮಾಡಿಸಬೇಕು, ಅದರಿಂದ ಅವರಿಗೆ ಅತ್ಯಂತ ಪುಣ್ಯ ಎಂಬತಕ್ಕಂಥದ್ದು ಬರ್ತದೆ ಅಂತ. ಹೀಗೆ ಸಾಲಿಗ್ರಾಮದ ಮಹಿಮೆ, ಆ ಸಾಲಿಗ್ರಾಮದ ಲಕ್ಷಣ ಇದೆಲ್ಲ ತುಂಬ ಬಹಳ ಹೇಳ್ತಾ ಈ ಸಾಲಿಗ್ರಾಮದ ಮಹಿಮೆಯ ಒಂದು ಕಥೆಯನ್ನು ಹೇಳಿಬಿಡ್ತಾನೆ ಬ್ರಾಹ್ಮಣ ರಾಜನೇ. ಯಾಕೆಂದರೆ ತೀರ್ಥಕ್ಷೇತ್ರವನ್ನು ಮಾಡುವಾಗ ಸುಮ್ಮನೆ ವ್ಯರ್ಥವಾಗಿ ಹಾಳು ಹರಟೆ ಹೊಡ್ಕೊಂಡು ತೀರ್ಥಕ್ಷೇತ್ರ ಯಾತ್ರೆ ಮಾಡಬಾರದು. ಭಗವಂತನ ಮಹಿಮೆಗಳನ್ನು ಕೇಳ್ತಾ ತೀರ್ಥಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ಬ್ರಾಹ್ಮಣ ಅಲ್ಲಲ್ಲಲ್ಲಿ ಆ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾ ಹೋಗ್ತಿದ್ದಾರೆ. ಸಾಲಿಗ್ರಾಮದ ಮಹಿಮೆಯನ್ನು ಹೇಳ್ತಾ ಒಬ್ಬ ಚಾಂಡಾಲ ತುಂಬ ಪಾಪವನ್ನು ಮಾಡಿರ್ತಾನೆ. ಅವನ ಪಾಪದ ನಿಮಿತ್ತವಾಗಿ ಯಮಭಟರು ಬಂದು ಅವನು ಸಾಯದ್ದನ್ನು ನೋಡಿ ಸಂತು ಹೋಗಲಿ ಅಂತ ಯಮನ ಭಟ ಒಬ್ಬ ಹಾವಿನ ರೂಪದಲ್ಲಿ ಬಂದು ಕಚ್ಚಿ ಸಾಯಿಸಿಬಿಡ್ತಾನಂತೆ. ಅಷ್ಟು ಪಾಪಿಷ್ಟವನು ಕರೆ ಎಳ್ಕೊಂಡು ಹೋಗಬೇಕಾದ್ರೆ ಬಹಳ ಕಷ್ಟಪಟ್ಟು ಹೋಗಬೇಕಾದ್ರೆ ಒಬ್ಬ ಬ್ರಾಹ್ಮಣ ನೋಡ್ತಾನಂತೆ ಯಮಭಟ ಎಳ್ಕೊಂಡು ಹೋಗಬೇಕು. ಬಹಳ ಬೇಸರ ಆಗ್ತದಂತೆ, ಪಾಪ ಈ ಜೀವಿನ ಎಷ್ಟು ಕಾಡಿಸ್ತಾ ಇದ್ದಾರೆ ಅಂತ ಹೇಳಿ ಅವನ ಪಕ್ಕ ಹೋಗಿ ಸಾಲಿಗ್ರಾಮವನ್ನು ಇಟ್ಟು ಪೂಜೆ ಮಾಡಿ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾನಂತೆ. ಅಷ್ಟಕ್ಕೆ ವಿಷ್ಣು ಭಟರು ಬಂದು ಯಮಭಟರನ್ನು ಓಡಿಸಿ ಆ ಚಂಡವನ್ನು ಎಳ್ಕೊಂಡು ಹೋಗ್ತಾರೆ. ಅಷ್ಟು ಪುಣ್ಯ ಅಲ್ಲಿ ಪ್ರಾಪ್ತಿ ಆಯಿತು ಅಂತ. ಆದ್ದರಿಂದ ಮರಣ ಸಂದರ್ಭದಲ್ಲಿ ಸಾಲಿಗ್ರಾಮದ ಪಕ್ಕದಲ್ಲಿಯೇ ಮರಣ ಹೊಂದಿದ ಅಂತಾದರೆ ಅವನು ನೇರವಾಗಿ ವಿಷ್ಣುಲೋಕಕ್ಕೆ ಹೋಗ್ತಾನೆ ಎಂದು ಈ ರೀತಿಯಾಗಿ ಮಹಾ ನಾನಾವಿಧವಾಗಿರತಕ್ಕಂತಹ ಸಾಲಿಗ್ರಾಮದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಆ ತೀರ್ಥಕ್ಷೇತ್ರದ ಮಹಿಮೆಯನ್ನು ಮುಂದೆ ಹೇಳ್ತಾ ಇದ್ದಾರೆ. ಹೇಳಬೇಕಾದ್ರೆ ಹಾಗೆ ಹೇಳ್ತಾ ಮುಂದೆ ಹೋಗ್ತಾರೆ. ಮುಂದೆ ಹೋಗಬೇಕಾದರೆ ಅಲ್ಲಿ ನೀಲ ಪರ್ವತದ ಹತ್ತಿರ ಅಂದರೆ ಗಂಗಾಸಾಗರ ಸಂಗಮ ಏನಿದೆ ಅದರ ಹತ್ತಿರ ಬರ್ತಾರೆ. ಬಂದು ಅಲ್ಲಿ ಸ್ನಾನವನ್ನೆಲ್ಲ ಮಾಡಿ ಎಲ್ಲಿ ನೀಲ ಪರ್ವತ ಅಂತ ಕೇಳ್ತಾರೆ. ಆವಾಗ ಬ್ರಾಹ್ಮಣ ಹೇಳ್ತಾನೆ, ಅರೆ ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳ್ತಾನೆ. ಇಲ್ಲಿ ಅದ್ರ ಕಾಣಿಸ್ತಾ ಉಂಟಲ್ಲ ಅದು ನೀಲ ಪರ್ವತ, ಇಲ್ಲಿ ನಂಗೆ ಕಾಣಿಸ್ತಾ ಇಲ್ಲ ಅಂತ. ಆವಾಗ ಅವನು ಹೇಳ್ತಾನೆ, ಈ ನೀಲ ಪರ್ವತದ ಒಂದು ವಿಶೇಷತೆ ಉಂಟು ಅಂತ ಹೇಳ್ತಾನೆ. ಅಂದರೆ ಯಾರು ವಿಶೇಷವಾಗಿ ವಿಷ್ಣುವಿನ ಉಪಾಸನೆ ಮಾಡ್ತಾರೋ, ಯಾರು ವಿಷ್ಣುವಿನ ಭಕ್ತರೋ ಅವರಿಗೆ ಮಾತ್ರ ಈ ಪರ್ವತ ಕಾಣಿಸ್ತದೆ. ಯಾರು ವಿಷ್ಣುವಿನ ಭಕ್ತರಲ್ಲವೋ ಅವರಿಗೆ ಈ ಪರ್ವತ ಕಾಣಿಸ್ತದೆ. ಹಾಗಾಗಿ ವಿಷ್ಣುವಿನ ಭಕ್ತರಿಗೆ ಮಾತ್ರ ಪರ್ವತ ಕಾಣಿಸ್ತದೆ, ವಿಷ್ಣುವಿನ ಅನುಗ್ರಹ ಇದ್ದರೆ ಮಾತ್ರ ಈ ಪರ್ವತ ಕಾಣಿಸ್ತದೆ. ಇನ್ನೂ ವಿಷ್ಣು ಅನುಗ್ರಹ ಆಗೇ ಇಲ್ಲ, ಉಪಾಸನೆ ಮಾಡಬೇಕಾಗಿ ಮಾಡು. ಇನ್ನು ಏನು ಮಾಡಬೇಕು? ಗಂಗಾಸಾಗರದಲ್ಲಿ ಸ್ನಾನವನ್ನು ಮಾಡಿ ಉಪವಾಸದಿಂದ ಭಗವಂತನ ಆರಾಧನೆ ಮಾಡು, ಅವನು ಅನುಗ್ರಹ ಮಾಡಿದ ಮೇಲೆ ನಿಮಗೆ ಪರ್ವತ ದರ್ಶನ ಆಗ್ತದೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಅದರಂತೆ ಆ ರತ್ನಗ್ರೀವರಾಜ
ಐದು ದಿವಸ ಎಡೆಬಿಡದೆ ಗಂಗಾಸಾಗರದಲ್ಲಿ ಸ್ನಾನವನ್ನು ಮಾಡಿ ವಿಷ್ಣುವಿನ ಉಪಾಸನೆಯನ್ನು ಮಾಡ್ತಾ ಇದ್ದಾನಂತೆ. ಆವಾಗ ಒಂದೇ ಅವನು ಪ್ರತಿಜ್ಞೆ ಮಾಡ್ತಾನೆ ಅಂತೇಳಿ, ಸ್ನಾತ್ವಾ ಗಂಗಾಬ್ಧಿ ಸಂಯೋಗೇ ತತಃ ಅನಶನಂ ಆದಧಾತ್, ಉಪವಾಸ ಕೂರ್ತಾನೆ. ಕರಿಷ್ಯತಿ ಕೃಪಾಂ ಯರಿಹಿ ದರ್ಶನೇ ಪುರುಷೋತ್ತಮ ಪೂಜಾ ಕೃತ್ವಾ ಅಶನಂ ಕುರಿಯಾತ್ ಅನ್ಯತಾ ಅನಶನಂ ವ್ರತಂ. ನನಗೆ ಪುರುಷೋತ್ತಮ ಅನುಗ್ರಹವನ್ನು ಮಾಡಿ ನೀಲ ಪರ್ವತ ದರ್ಶನ ಮಾಡಿಸಬೇಕು, ಹಾಗಿದ್ದರೆ ಮಾತ್ರ ಆಮೇಲೆ ನಾನು ಅವನಿಗೆ ನೈವೇದ್ಯವನ್ನು ಮಾಡಿ ಊಟ ಮಾಡುವುದು, ಅಂದ್ರೆ ನಾನು ಊಟ ಮಾಡುವುದಿಲ್ಲ, ಅನಶನಾಗಿ ತಪಸ್ಸನ್ನು ಮಾಡ್ತೇನೆ ಅಂತ ಆ ರಾಜ ನಿಯಮವನ್ನು ಮಾಡಿ ಭಗವಂತನ ಗುಣಗಳನ್ನೆಲ್ಲ ಕೊಂಡಾಡಿಕೊಂಡು ಜಯ ದೀನಾಕರ ಪ್ರಭೋ ಜಯ ದುಃಖಾವಹ ಮಂಗಳಾಕ್ವಯ ಜಯ ಭಕ್ತ ಜನಾರ್ಥನಾಶಕ ಕೃತವಶ್ಮನ್ ಜಯ ದುಷ್ಟಘಾತಕ ಅಂಬರೀಷ ಮದವೀಕ್ಷ ದುಃಖಿತಂ ವಿಪ್ರಶಾಪಹರ ಹತ ಸರ್ವಮಂಗಲಂ ಧಾರಯನ್ ನಿಜಕರೇ ಸುದರ್ಶನಂ ಸ್ವಂರಕ್ಷ ಜನ ಜಠರಾದಿವಾಸತಃ. ಅವನು ವರ್ಣನೆ ಮಾಡ್ತಾನೆ ಭಗವಂತನ ಸ್ತೋತ್ರ, ಎಂತೆಂತಹ ಸ್ತೋತ್ರ ಸ್ತೋತ್ರ ಮಾಡ್ತಾನೆ. ಅಂಬರೀಷಂ ಅಥ ವೀಕ್ಷ ದುಃಖಿತಂ ವಿಪ್ರಶಾಪ ಹತ ಸರ್ವಮಂಗಲಂ. ಅಂಬರೀಷನಿಗೆ ಸಮಸ್ಯೆ ಬಂದಾಗ ಚಕ್ರದ ಮುಖಾಂತರವಾಗಿ ಅವನ ಎಲ್ಲ ದುಃಖವನ್ನು ಪರಿಹಾರ ಮಾಡಿರತಕ್ಕಂಥವನು ನೀನು. ಇನ್ನು ದೈತ್ಯರಾಮ ಪಿತೃಕಾರಿ ಅಂದರೆ ಪ್ರಹ್ಲಾದನಿಗೆ ತಂದೆಯನ್ನು ತೊಂದರೆ ಬಂದಾಗ ಅವನ ತೊಂದರೆಯನ್ನು ಪರಿಹಾರ ಮಾಡಿರತಕ್ಕಂಥವನು, ಆನೆಗೆ ಮೊಸಳೆಯ ತೊಂದರೆ ಬಂದಾಗ ಆನೆ ತೊಂದರೆಯನ್ನು ಪರಿಹಾರ ಮಾಡಿರತಕ್ಕಂಥವನು. ಹೀಗೆ ನೀನು ಎಂತೆಂತಹ ಅನುಗ್ರಹ ಮಾಡಿದ್ದಿ ನೀನು, ಆದ್ದರಿಂದ ನನಗೂ ಕೂಡ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಅವನು ಈ ರೀತಿಯಾಗಿ ಐದು ದಿವಸ ಹೀಗೆ ಮಾಡಿದ್ದಾನೆ. ಒಂದು ದಿವಸ ಕೊನೆಯ ದಿವಸ ಐದನೇ ದಿವಸ ರಾತ್ರಿ ಅವನ ಕನಸಿನಲ್ಲಿ ಭಗವಂತ ಬಂದು ನಿನಗೆ ನಾಳೆ ದಿವಸ ನಾನು ದರ್ಶನವನ್ನು ಕೊಡ್ತೇನೆ ಅಂತ ಹೇಳಿ ಹೋಗ್ತಾನಂತೆ. ಮರು ದಿವಸ ಬೆಳಿಗ್ಗೆ ಅದು ಕೂಡಲೇ ಒಬ್ಬ ಸನ್ಯಾಸಿ ಅಲ್ಲಿಗೆ ಬರ್ತಾನಂತೆ. ರಾಜ ಇದ್ದಲ್ಲಿ ಅವನು ಬಂದು ರಾಜನ ಹತ್ರ ಹೇಳ್ತಾನಂತೆ, ರಾಜ ನಿನಗೆ ನಾಳೆ ಮಧ್ಯಾಹ್ನ ಇಲ್ಲಿ ನಿನಗೆ ಭಗವಂತನ ದರ್ಶನ ಆಗ್ತದೆ. ಯಾರಿಗೆಲ್ಲ? ಎಲ್ಲರಿಗೂ ಆಗೋದಿಲ್ಲ, ನಿನಗೆ, ನಿನ್ನ ಮಂತ್ರಿ, ನಿನ್ನ ಹೆಂಡತಿ, ಈ ಬ್ರಾಹ್ಮಣ ಅಂತ ಬಂದವನು, ನಿನ್ನ ಊರಲ್ಲೊಬ್ಬ ವಿಶೇಷವಾದ ಭಗವದ್ಭಕ್ತ ಇದ್ದಾರೆ ಕರಂಬ ಅಂತ ಒಬ್ಬ ನೇಕಾರ, ಇಷ್ಟು ಐದು ಜನಕ್ಕೆ ನಿಮಗೆ ದರ್ಶನ ಆಗ್ತದೆ, ನೀವು ಭಗವದ್ ಅನುಗ್ರಹ ಪ್ರಾರ್ಥನೆ ಮಾಡ್ಕೋತೀವಿ ಅಂತ ಹೇಳ್ತಾರಂತೆ. ಅದರಂತೆ ಮರು ದಿವಸ ಮಧ್ಯಾಹ್ನ ಅಲ್ಲಿಗೆ ಸರಿಯಾಗಿ ನೀಲ ಪರ್ವತ ಎಂಬತಕ್ಕಂಥ ದರ್ಶನ ರಾಜನಿಗೆ ಆಗಿದೆ. ಅದನ್ನು ಕಂಡು ಚಿನ್ನ ಬೆಳ್ಳಿ ಶಿಖರಗಳಿಂದ ಕೂಡಿದ ಪರ್ವತ ಅದು, ಅದನ್ನು ಕಂಡು ರಾಜ ಸಂತೋಷನಾಗಿ ಆ ಪರ್ವತವನ್ನು ಏರ್ತಾನೆ, ಪುರುಷೋತ್ತಮ ದರ್ಶನ ಮಾಡ್ತಾನೆ. ಮಾಡಿ ಅವನು ಚತುರ್ಭುಜನಾಗಿ ಅವರು ಐದು ಜನ ಮೇಲೆ ಹೋಗಿ ದರ್ಶನ ಮಾಡ್ತಾರಂತೆ. ಚತುರ್ಭುಜರಾಗಿ ಅವರು ಮುಂದೆ ಆ ಭಗವದಂತ ಅನುಗ್ರಹದಿಂದ ವೈಕುಂಠಲೋಕವನ್ನು ಹೊಂತಾರೆ ಅಂತ ಆ ನೀಲ ಪರ್ವತಕ್ಕೆ ಹೇಳ್ತಾನೆ. ಈ ನೀಲ ಪರ್ವತದಲ್ಲಿ ಇದ್ದ ಪುರುಷೋತ್ತಮ ಮುಂದೆ ಬ್ರಹ್ಮ ಪುರಾಣದಲ್ಲಿ ಬರ್ತದೆ ಕಥೆ, ಇದರ ಕಂಟಿನ್ಯೂ ಕಥೆ. ಬ್ರಹ್ಮಾದಿ ದೇವತೆಗಳು ಪೂಜೆಯನ್ನು ಮಾಡ್ತಾ ಇದ್ದಾಗ ಕೊನೆಗೆ ಕಲ್ಪದ ಕೊನೆಯಲ್ಲಿ ಯುಗ ಅಂತ ಆಗಬೇಕಾದ್ರೆ ಬ್ರಹ್ಮದೇವರು ತಗೊಂಡು ಹೋಗ್ಬಿಡ್ತಾರೆ ಆ ಮೂರ್ತಿ, ಇಲ್ಲಿ ಬೇಡ ಇನ್ನು ಅಂತ ಪುರುಷೋತ್ತಮನ ಮೂರ್ತಿಯನ್ನು. ಆಮೇಲೆ ಒಬ್ಬ ರಾಜನಿಗೂ ಗೊತ್ತಾಗ್ತದೆ ಇದೊಂದು ಮೂರ್ತಿ ಇತ್ತು ಅಂತ. ಅವನು ಸಾಗರ ಸಂಗಮದ ಒಂದು ಸ್ನಾನ ಮಾಡಿ ಮುಂದೆ ಸ್ವಲ್ಪ ದೂರ ಬಂದು ಒಂದು ಸಾಗರದ ಹತ್ರ ಬಂದು ಅಲ್ಲಿ ತಪಸ್ಸನ್ನು ಮಾಡಿ ಆಮೇಲೆ ಭಗವಂತ ಕನಸಲ್ಲಿ ಬಂದು ಮರದಿಂದ ವಿಗ್ರಹವನ್ನು ಮಾಡಿ ಸ್ಥಾಪನೆ ಮಾಡ್ತಾನೆ. ಅದೇ ನೀಲ ಪರ್ವತದಲ್ಲಿ ಇದ್ದ ಬ್ರಹ್ಮಾದಿ ದೇವತೆಗಳಿಂದ ಅರ್ಚಿತವಾದ ಪುರುಷೋತ್ತಮ ಏನಿದ್ದಾನೆ ಅದನ್ನೇ ಪುರಿಯಲ್ಲಿ, ಗಂಗಾಕ್ಷಾಗರ ಮತ್ತು ಪುರಿಗೆ ಬಹಳ ಹತ್ತಿರ, ಹೆಚ್ಚು ದೂರೇನಿಲ್ಲ, ಕಲ್ಕತ್ತದಿಂದ ಪುರಿಗೆ ಬರಬೇಕಷ್ಟು. ಆ ಪುರಿಯಲ್ಲಿ ಆ ರಾಜ ಆ ನೀಲ ಪರ್ವತದಲ್ಲಿ ಇದ್ದಂತಹ ದೇವರನ್ನೇ ಮತ್ತೆ ಸ್ಥಾಪನೆ ಮಾಡಿದ್ದರು. ತುಂಬ ದೊಡ್ಡ ಕಥೆ ಬರ್ತದೆ ಕಲಿಯುಗದ ಜನರಿಗೆ ದರ್ಶನ ಕೊಡಲಿಕ್ಕೆ. ಹಾಗಾಗಿ ಅಂತಹ ಪುರುಷೋತ್ತಮ ಕ್ಷೇತ್ರದ ಪುರಿ ಅದನ್ನು ಪುರುಷೋತ್ತಮ ಅಂತ ಕರೆದರು. ಹಾಗಾಗಿ ಅದೇ ಕ್ಷೇತ್ರವನ್ನು ಆ ಕಾಲದಲ್ಲಿ ಎಷ್ಟು ಮಹಿಮಾವಂತವಾಗಿತ್ತು ಅಂತ ನೀಲ ಪರ್ವತದಲ್ಲಿದ್ದ ಭಗವಂತನ ಒಂದು ಗುಣಗಾನವನ್ನು ಈ ಸುಮತಿ ರಾಜ
ಮಂತ್ರಿ ಶತ್ರುಘ್ನನಿಗೆ ಹೇಳಿ ಆ ನೀಲಪರ್ವತ ದರ್ಶನವನ್ನು ಮಾಡಿಸ್ತಾನೆ ಶತ್ರುಘ್ನನಿಗೆ, ಗಂಗಾಸಾಗರದಲ್ಲಿ ಸ್ನಾನವನ್ನು ಮಾಡಿಸ್ತಾನಂತೆ. ಹೀಗೆ ಆ ಕುದುರೆ ಗಂಗಾಸಾಗರವನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಒಂದು ರಾಮಭಕ್ತ ಬಹಳ ಸುಂದರವಾಗಿ ಸುಬಾಹು ಅಂತ ಒಂದು ಕತೆ ಚೆನ್ನಾಗಿದೆ, ಅಲ್ಲಿಗೆ ಹೋಗಿ ಅಲ್ಲಿ ಯುದ್ಧ ಆಗ್ತದೆ, ಯುದ್ಧ ಆಗಿ ರಾಮಭಕ್ತನಿಗೆ ಆಗತಕ್ಕಂಥ ಒಂದು ವಿಶೇಷವಾದ ಸ್ಮರಣೆ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ ಎಂಬಲ್ಲಿಗೆ ಇವತ್ತಿನ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ ಮಾಡಿಸ್ತಾರೆ.